ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಕುಕನ್ ಐ ಜಾನಲ್ ಐಪಾಕ್ಷ ಸೊ ನಮ್ಮ ಪ್ರೀವಿಯಸ್ ಸೆಷನಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ ಇವತ್ತಿನ ಸೆಷನಲ್ಲಿ ಏನು ಮಾಡ್ತಿದ್ವಿ ಅಂದರೆ ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ ಸೊ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ಬ್ಯಾಂಕ್ ಆಫರ್ಸ್ ಫೈವ್ ಪರ್ಸೆಂಟ್ ಕಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟೆಡ್ ಆನ್ ಹಾಫ್ ಇಯರ್ಲಿ ಬೇಸಿಸ್ ಕಸ್ಟಮರ್ ಡೆಪಾಸಿಟ್ಸ್ ಸಿಕ್ಸ್ಟೀನ್ ಹಂಡ್ರೆಡ್ ರುಪೀಸ್ ಈಚ್ ಆನ್ ಫಸ್ಟ್ ಜನವರಿ ಆ್ಯಂಡ್ ಫಸ್ಟ್ ಜುಲೈ ಆಫ್ ಅ ಇಯರ್ ಅಟ್ ದ ಎಂಡ್ ಆಫ್ ದ ಇಯರ್ ದ ಅಮೌಂಟ್ ಹಿ ವುಡ್ ಹ್ಯಾವ್ ಗೇನ್ಡ್ ಬೈ ದ ವೇ ಆಫ್ ಇಂಟ್ರೆಸ್ಟ್ ಈಸ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನು ಅಂದರೆ ಒಂದು ಬ್ಯಾಂಕು ಕಸ್ಟಮರಿಗೆ ಐದು ಪರ್ಸೆಂಟ್ ಕಂಪೌಂಡ್ ಇಂಟ್ರೆಸ್ಟ್ ಕೊಡುತ್ತೆ ಅದಕ್ಕೆ ಒಬ್ಬ ಕಸ್ಟಮರ್ ಏನು ಮಾಡ್ತಾನಪ್ಪ ಅಂದರೆ ನೂರು ರೂಪಾಯಿನ ಡೆಪಾಸಿಟ್ ಮಾಡ್ತಾನೆ ಯಾವಾಗ ಯಾವಾಗ ಮಾಡ್ತಾನೆ ಅಂದರೆ ಫಸ್ಟ್ ಜನವರಿ ಮತ್ತು ಫಸ್ಟ್ ಜುಲೈಗೆ ಮಾಡ್ತಾನೆ ಹಾಗಾದರೆ ಒಂದು ವರ್ಷ ಆದಮೇಲೆ ಅವನಿಗೆ ಎಷ್ಟು ಕಂಪೌಂಡ್ ಇಂಟ್ರೆಸ್ಟ್ ಬರುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿ ಈ ಫಸ್ಟ್ ಜನವರಿ ಮತ್ತು ಫಸ್ಟ್ ಜುಲೈ ಮಧ್ಯೆ ಎಕ್ಸಾಕ್ಟ್ ಸಿಕ್ಸ್ ಮಂತ್ಸ್ ಗ್ಯಾಪ್ ಇದೆ ಸೊ ಹಾಗಾಗಿ ಇದೇನಂದರೆ ಸಿಕ್ಸ್ ಮಂತ್ಸ್ ಆದಮೇಲೆ ಅವ್ನು ಮತ್ತೆ ಸಿಕ್ಸ್ಟೀನ್ ಹಂಡ್ರೆಡ್ ರುಪೀಸ್ನ ಡೆಪಾಸಿಟ್ ಮಾಡ್ತಾನೆ ಆಮೇಲೆ ಇಲ್ಲಿ ಏನು ಹೇಳಿದ್ದಾರೆ ಕಂಪೌಂಡೆಡ್ ಹಾಫ್ ಇಯರ್ಲಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಫಾರ್ಮುಲಾ ಏನಾಗುತ್ತೆ ನೋಡ್ರಿ ಅಮೌಂಟಿಗೆ ಪಿ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಟೂ ಇಂಟು ಹಂಡ್ರೆಡ್ ಇಂಟು ಟೂ ಬೈ ಟಿ ಆಗುತ್ತೆ ಸೊ ನಾವೇನು ಮಾಡೋಣ ಫಸ್ಟು ಫಸ್ಟ್ ಜನವರಿ ಇದ್ಕೊಂಡು ಹಿಡ್ಯಾನ ಆಮೇಲೆ ಫಸ್ಟ್ ಜುಲೈ ಇದ್ಕೊಂಡು ಹಿಡ್ಯಾನ ಸೊ ಫಸ್ಟ್ ಜನವರಿದು ಏನಾಗುತ್ತೆ ಅಂದರೆ ಸಿಕ್ಸ್ಟೀನ್ ಹಂಡ್ರೆಡ್ ಇಂಟು ಒನ್ ಪ್ಲಸ್ ಆರ್ ಎಷ್ಟಿದೆ ಫೈವ್ ಪರ್ಸೆಂಟ್ ಇದೆ ಟೂ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಟೂ ಇಂಟು ಒನ್ ಒಂದು ವರ್ಷಕ್ಕೆ ಕೇಳಿದ್ದಾರೆ ಐದು ಒಂದಲೇ ಐದು ಇಪ್ಪತ್ತಲೇ ಸೊ ನೋಡಿರಿ ಡಿನೇಟ್ರಲ್ಲಿ ಏನಾಯಿತು ಎರಡು ಇಂಟು ಇಪ್ಪತ್ತು ನಲ್ವತ್ತಾಯಿತು ಸೊ ಇಲ್ಲಿ ಎಷ್ಟು ಆಯ್ತಪ್ಪ ಅಂದರೆ ಸಿಕ್ಸ್ಟೀನ್ ಹಂಡ್ರೆಡ್ ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ಟಿ ಹೋಲ್ ಸ್ಕ್ವೇರ್ ಆಗುತ್ತೆ ಸೊ ನೋಡಿರಿ ಡಿನೇಟ್ರ್ ಎಲ್ ಸಿ ಎಮ್ ತಗೊಂಡ್ರೆ ಇಲ್ಲಿ ಫೋರ್ಟಿ ಬರುತ್ತೆ ಫೋರ್ಟಿ ಪ್ಲಸ್ ಒನ್ ಫೋರ್ಟಿ ಒನ್ ಆಗುತ್ತೆ ಇಂಟು ಸ್ಕ್ವೇರ್ ಸಿಕ್ಸ್ಟೀನ್ ಹಂಡ್ರೆಡ್ ಆಗುತ್ತೆ ಸೊ ನೋಡಿರಿ ಇಕ್ವೇಷನ್ ಏನು ಬರುತ್ತೆ ಅಂದರೆ ಸಿಕ್ಸ್ಟೀನ್ ಹಂಡ್ರೆಡ್ ನಾವು ಫೋರ್ಟಿ ಒನ್ ಸ್ಕ್ವೇರ್ನ ಫೋರ್ಟಿ ಒನ್ ಇಂಟು ಫೋರ್ಟಿ ಒನ್ ಅಂತ ಬರ್ಕೋತೀವಿ ಡಿವೈಡೆಡ್ ಬೈ ಫೋರ್ಟಿ ಸ್ಕ್ವೇರ್ನ ಫೋರ್ಟಿ ಇಂಟು ಫೋರ್ಟಿ ಅಂತ ಬರ್ಕೋತೀನಿ ಇಲ್ಲಿ ನೋಡ್ರಿ ಫೋರ್ಟಿ ಸ್ಕ್ವೇರ್ ಏನಾಗುತ್ತೆ ಸಿಕ್ಸ್ಟೀನ್ ಹಂಡ್ರೆಡ್ ಆಗುತ್ತೆ ಹಾಗಾಗಿ ಇದು ಇದು ಕ್ಯಾನ್ಸಲ್ ಆಗುತ್ತೆ ಸೊ ನಮಗೇನು ಉಳಿಯತ್ತಪ್ಪ ಅಂದರೆ ಫೋರ್ಟಿ ಒನ್ ಸ್ಕ್ವೇರ್ ಉಳಿಯುತ್ತೆ ಅಂದರೆ ಸಿಕ್ಸ್ಟೀನ್ ಏಯ್ಟಿ ಒನ್ ಸೊ ಇದು ಅಮೌಂಟು ಪ್ರಿನ್ಸಿಪಲ್ ಫಸ್ಟ್ ಕಂಪೌಂಡ್ ಇಂಟ್ರೆಸ್ಟ್ ಸೊ ನಮಗೆ ಪ್ರಿನ್ಸಿಪಾಲ್ ಗೊತ್ತಿದೆ ಸಿಕ್ಸ್ಟೀನ್ ಹಂಡ್ರೆಡು ಹಾಗಾಗಿ ಸಿಕ್ಸ್ಟೀನ್ ಹಂಡ್ರೆಡ್ ಮೈನಸ್ ಮಾಡ್ತೀನಿ ಸೊ ಫಸ್ಟ್ ಜನವರಿಗೆ ನಮ್ಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತಪ್ಪ ಅಂದರೆ ಏಯ್ಟಿ ಒನ್ ರುಪೀಸ್ ಬರುತ್ತೆ ಅದೇ ಥರನಾಗಿ ಫಸ್ಟ್ ಜುಲೈ ಕ್ಯಾಲ್ಕುಲೇಟ್ ಮಾಡೋಣ ನೋಡಿರಿ ಫಸ್ಟ್ ಜನವರಿಗೆ ಏಯ್ಟಿ ಒನ್ ಮಂದಿದೆ ಫಸ್ಟ್ ಜುಲೈ ಕ್ಯಾಲ್ಕುಲೇಟ್ ಮಾಡೋಣ ಫಸ್ಟ್ ಜುಲೈಗೆ ನೋಡಿರಿ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಸಿಕ್ಸ್ಟೀನ್ ಹಂಡ್ರೆಡ್ ಇಂಟು ಒನ್ ಪ್ಲಸ್ ಆರ್ ಎಸ್ಟ್ ಇದೆ ಫೈವ್ ಪರ್ಸೆಂಟ್ ಇದೆ ಇಂಟು ಡಿವೈಡೆಡ್ ಬೈ ಟು ಇಂಟು ಹಂಡ್ರೆಡ್ ಇಲ್ಲಿ ಟೂ ಇಂಟು ಟಿ ಇದ್ದಾಗ ಇದು ಹಾಫ್ ಇಯರ್ ಇದೆ ಸಿಕ್ಸ್ ಮಂತ್ಗೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಒನ್ ಬೈ ಟೂ ತೊಗೊತೀನಿ ಅರ್ಧ ವರ್ಷಕ್ಕೆ ಇರೋದ್ರಿಂದ ಇಲ್ಲಿ ನೋಡಿರಿ ಈ ಟೂ ಇ ಟೂ ಕ್ಯಾನ್ಸಲ್ ಆಗುತ್ತೆ ಐದೊಂದಲೇ ಐದು ಇಪ್ಪತ್ತಲೇ ಸೊ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಸಿಕ್ಸ್ಟೀನ್ ಹಂಡ್ರೆಡ್ ಇಂಟು ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟ್ವೆಂಟಿ ಇಂಟು ಟೂ ಎಷ್ಟು ಟ್ವೆಂಟಿ ಇಂಟು ಟೂ ಎಷ್ಟಾಗುತ್ತೆ ಫೋರ್ಟಿ ಆಗುತ್ತೆ ಸೊ ನೋಡ್ರಿ ಇಲ್ಲಿ ಡಿನಾಮಿನೇಟರ್ ಕಾನ್ಸ್ಟೆಂಟ್ ಇಲ್ಲ ಕಾನ್ಸ್ಟೆಂಟ್ ಮಾಡ್ಕೊಳ್ಳೋಣ ಎಲ್ ಸಿ ಎಮ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಫೋರ್ಟಿ ಎಲ್ ಸಿ ಎಮ್ ಆಗುತ್ತೆ ಸೊ ಇಲ್ಲಿ ಒಂದಿದೆ ಇಂಟು ಫೋರ್ಟಿ ಮಾಡಿದಾಗ ಫೋರ್ಟಿ ಪ್ಲಸ್ ಒನ್ ಫೋರ್ಟಿ ಒನ್ ಆಗುತ್ತೆ ಇಂಟು ಸಿಕ್ಸ್ಟೀನ್ ಹಂಡ್ರೆಡ್ ಆಗುತ್ತೆ ಸೊ ಯಾವಾಗ ನೋಡ್ರಿ ಈ ಸೊನ್ನೆ ಈ ಸೊಣ್ಣೆ ಕ್ಯಾನ್ಸಲ್ ಆಗುತ್ತೆ ನಾಲ್ಕು ನಾಲ್ಕೊಂದಲೇ ನಾಲ್ಕು ನಾಲ್ಕಲೇ ನಲ್ವತ್ತಾಯಿತು ಸೊ ನಲ್ವತ್ತೊಂದು ಇಂಟು ನಲ್ವತ್ತಾಗುತ್ತೆ ಇಲ್ಲಿ ನೋಡ್ರಿ ಸೊನ್ನೆ ನಾಲ್ಕೊಂದ್ಲೇ ನಾಲ್ಕು ನಾಲ್ಕು ನಾಲ್ಕಲೇ ಹದಿನಾರು ಸೊ ಫಸ್ಟ್ ಜುಲೈಗೆ ಅಮೌಂಟ್ ಎಷ್ಟು ಬರುತ್ತಪ್ಪ ಅಂದರೆ ಒಂದು ವರ್ಷ ಆದಮೇಲೆ ಸಿಕ್ಸ್ಟೀನ್ ಫೋರ್ಟಿ ಬರುತ್ತೆ ಸೊ ಇಲ್ಲಿ ಅವ್ನು ಎಷ್ಟು ಡೆಪಾಸಿಟ್ ಮಾಡಿರ್ತಾನೆ ಅಂದರೆ ಸಿಕ್ಸ್ಟೀನ್ ಹಂಡ್ರೆಡ್ ರುಪೀಸ್ ಡೆಪಾಸಿಟ್ ಮಾಡಿರ್ತಾನೆ ಹಾಗಾದರೆ ನಮಗೆ ಬಡ್ಡಿ ಎಷ್ಟು ಬರುತ್ತಪ್ಪ ಅಂದರೆ ನಲ್ವತ್ತು ರೂಪಾಯಿ ಬಡ್ಡಿ ಬರುತ್ತೆ ಸೊ ನೋಡಿರಿ ಫಸ್ಟ್ ಜನವರಿ ಡೆಪಾಸಿಟ್ ಮಾಡಿದಾಗ ಅವನಿಗೆ ಎಂಬತ್ತೊಂದು ರೂಪಾಯಿ ಬಂದಿತ್ತು ಫಸ್ಟ್ ಜುಲೈಗೆ ಡೆಪಾಸಿಟ್ ಮಾಡಿದ ಹಣಕ್ಕೆ ನಲ್ವತ್ತು ರೂಪಾಯಿ ಬಂದಿದೆ ಟೋಟಲ್ ಎಷ್ಟು ಬಡ್ಡಿ ಬರುತ್ತೆ ನೂರು ಇಪ್ಪತ್ತೊಂದು ಬಡ್ಡಿ ಬರುತ್ತೆ ಸೊ ಆ ವ್ಯಕ್ತಿಗೆ ಒಂದು ವರ್ಷಕ್ಕೆ ಎಷ್ಟು ಬಡ್ಡಿ ಬರುತ್ತಪ್ಪ ಅಂದರೆ ನೂರು ರೂಪಾಯಿ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಕಂಪೌಂಡೆಂಟ್ ಆ್ಯನ್ಯಲಿ ಆನ್ ಎ ಸರ್ಟನ್ ಸಮ್ ಆಫ್ ಮನಿ ಫಾರ್ ಟೂ ಇಯರ್ಸ್ ಈಸ್ ಟೂ ಇಯರ್ಸ್ ಅಟ್ ಫೋರ್ ಪರ್ಸೆಂಟ್ ಪರ್ ಆ್ಯನ ಈಸ್ ಒನ್ ರುಪೀಸ್ ದ ಸಮ್ ಈಸ್ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಇಲ್ಲಿ ಸಿಂಪಲ್ ಮತ್ತು ಕಂಪೌಂಡ್ ಇಂಟ್ರೆಸ್ಟು ಎರಡು ವರ್ಷಕ್ಕೆ ನಾಲ್ಕು ಪರ್ಸೆಂಟ್ ಬಡ್ಡಿ ದರಕ್ಕೆ ಎಷ್ಟು ಬರುತ್ತಪ್ಪ ಅಂದರೆ ಡಿಫ್ರೆನ್ಸು ಒಂದು ರೂಪಾಯಿ ಬರುತ್ತೆ ಹಾಗಾದರೆ ಬಡ್ಡಿ ಸ ಅಮೌಂಟ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಸಿಂಪಲ್ ಪ್ಲಸ್ ಕಾಂಪೌಂಡ್ ಇಂಟ್ರೆಸ್ಟ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಸಿಂಪಲ್ ಇಂಟ್ರೆಸ್ಟು ಒಂದೇ ವರ್ಷ ನಾಲ್ಕು ಪರ್ಸೆಂಟೇ ಇರುತ್ತೆ ಕಾಂಪೌಂಡ್ ಇಂಟ್ರೆಸ್ಟು ನಾಲ್ಕು ಪರ್ಸೆಂಟ್ ಇರುತ್ತೆ ಬಟ್ ಸಿಂಪಲ್ ಇಂಟ್ರೆಸ್ಟ್ ಎರಡನೇ ವರ್ಷಕ್ಕೂ ನಾಲ್ಕು ಪರ್ಸೆಂಟ್ ಇರುತ್ತೆ ಕಂಪೌಂಡ್ ಇಂಟ್ರೆಸ್ಟ್ಗೆ ಏನಾಗುತ್ತೆ ಅಂದರೆ ಈ ಇಂಟ್ರೆಸ್ಟು ಆ್ಯಡ್ ಆಗುತ್ತೆ ಅಂದರೆ ನೆಕ್ಸ್ಟ್ ಇಯರ್ಗೆ ಫೋರ್ ಪರ್ಸೆಂಟ್ ಆಫ್ ಫೋರ್ ಪರ್ಸೆಂಟ್ ಆ್ಯಡ್ ಆಗುತ್ತೆ ಸೊ ಫೋರ್ ಪರ್ಸೆಂಟ್ ಆಫ್ ಫೋರ್ ಪರ್ಸೆಂಟ್ ಎಷ್ಟಾಗುತ್ತೆ ಫೋರ್ ಇಂಟು ಫೋರ್ ಡಿವೈಡೆಡ್ ಬೈ ಹಂಡ್ರೆಡ್ ಸಿಕ್ಸ್ಟೀನ್ ಬೈ ಹಂಡ್ರೆಡ್ ಆಗುತ್ತೆ ಅಂದರೆ ಪಾಯಿಂಟ್ ಒನ್ ಸಿಕ್ಸ್ ಸೊ ನೋಡ್ರಿ ಫೋರ್ ಪ್ಲಸ್ ಏನಾಗುತ್ತೆ ಪಾಯಿಂಟ್ ಒನ್ ಸಿಕ್ಸ್ ಪಾಯಿಂಟ್ ಒನ್ ಸಿಕ್ಸ್ ಆ್ಯಡ್ ಆಗುತ್ತೆ ಸೊ ಇಲ್ಲಿ ಎರಡು ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಬಡ್ಡಿ ಎಷ್ಟಾಗುತ್ತೆ ಎಂಟಾಗುತ್ತೆ ಕಂಪೌಂಡ್ ಇಂಟ್ರೆಸ್ಟ್ದು ಏಟ್ ಪಾಯಿಂಟ್ ಒನ್ ನೈನ್ ಒನ್ ಸಿಕ್ಸ್ ಆಗುತ್ತೆ ಸೊ ಇಲ್ಲೇನು ಹೇಳಿದ್ದಾರೆ ಅಂದರೆ ಈ ಡಿಫ್ರೆನ್ಸ್ ಇದೆಯಲ್ಲ ಪಾಯಿಂಟ್ ಒನ್ ಸಿಕ್ಸ್ ಇದು ಎಷ್ಟಿದೆ ಅಂದರೆ ಒಂದು ರೂಪಾಯಿ ಇದೆ ಹಾಗಾದರೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಕ್ಯಾಲ್ಕುಲೇಟ್ ಮಾಡಿರಿ ಪಾಯಿಂಟ್ ಒನ್ ಸಿಕ್ಸ್ ಇಕ್ವಲ್ ಟು ಒನ್ ಆದರೆ ಹಂಡ್ರೆಡ್ ಈಕ್ವಲ್ ಟು ಎಷ್ಟು ಟು ಅಂತ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ಹಂಡ್ರೆಡ್ ಇಂಟು ಒನ್ ಡಿವೈಡೆಡ್ ಬೈ ಪಾಯಿಂಟ್ ಒನ್ ಸಿಕ್ಸ್ ಸೊ ಇಲ್ಲಿ ಡೆಸಿಮಲ್ಸ್ ಇದೆ ಅದನ್ನು ನಾನು ಏನು ಮಾಡ್ತೀನಿ ಇಂಟು ಹಂಡ್ರೆಡ್ ಮಾಡಿಕೊಂಡು ಡಿಜಿಟ್ಸಿಗೆ ಕನ್ವರ್ಟ್ ಮಾಡ್ತೀನಿ ಸೊ ಮೇಲುಗಡೆಯೂ ಹಂಡ್ರೆಡ್ ಮಾಡಿದೆ ಹಂಡ್ರೆಡ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಪಾಯಿಂಟ್ ಒನ್ ಸಿಕ್ಸು ಹಂಡ್ರೆಡ್ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ಸಿಕ್ಸ್ಟೀನ್ ಬರುತ್ತೆ ಇಲ್ಲಿ ನೋಡ್ರಿ ನಾಲ್ಕು ನಾಲ್ಕಲೇ ನಾಲ್ಕು ಇಪ್ಪತ್ತೈದೇ ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈಲೇ ಸೊ ಇಪ್ಪತ್ತೈದು ಇಪ್ಪತ್ತೈದಲೇ ಎಷ್ಟಾಗುತ್ತೆ ಸಿಕ್ಸ್ ಟ್ವೆಂಟಿ ಫೈವ್ ಆಗುತ್ತೆ ಸೊ ಅವರಿಗೆ ಪ್ರಿನ್ಸಿಪಲ್ ಎಷ್ಟಿರುತ್ತಪ್ಪ ಅಂದರೆ ನಾಲ್ಕುನೂರ ಆರುನೂರ ಇಪ್ಪತ್ತೈದು ರೂಪಾಯಿ ಇರುತ್ತೆ ಸೊ ಇದಕ್ಕೆ ಉತ್ತರ ಏನಾಗುತ್ತೆ ಅಂದರೆ ಸಿಕ್ಸ್ ಟ್ವೆಂಟಿ ಫೈವ್ ಆಗುತ್ತೆ ಸೊ ನೀವು ಟ್ರೆಡಿಷನಲ್ ಮೆಥಡಲ್ಲಿ ಮಾಡೋಕೋದ್ರೆ ತುಂಬ ಕನ್ಫ್ಯೂಷನ್ಸ್ ಇದೆ ಆಮೇಲೆ ಟೈಮ್ ಕನ್ಸಮ್ಷನ್ ಕೂಡ ಜಾಸ್ತಿ ಆಗುತ್ತೆ ಸೊ ನೋಡಿರಿ ನೀವು ಈ ಮೆಥಡ ಯೂಸ್ ಮಾಡೋದ್ರಿಂದ ತುಂಬ ಆಗುತ್ತೆ ತುಂಬ ಆಗುತ್ತೆ ಸಿಂಪಲ್ ಇಂಟ್ರೆಸ್ಟು ಮತ್ತು ಕಾಂಪೌಂಡ್ ಇಂಟ್ರೆಸ್ಟು ಬೇಸಿಕ್ ಸಿಂಪಲ್ ಇಂಟ್ರೆಸ್ಟ್ ಫಸ್ಟ್ ಇಯರ್ ಏನಿರುತ್ತೆ ನಾಲ್ಕೆ ಪರ್ಸೆಂಟ್ ಇರುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಕೂಡ ಇರುತ್ತೆ ಸೆಕೆಂಡ್ ಇಯರ್ಗೇನಿರುತ್ತೆ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ನಾಲ್ಕಿರುತ್ತೆ ಬಟ್ ಕಾಂಪೌಂಡ್ ಇಂಟ್ರೆಸ್ಟಿಗೆ ಈ ಇಂಟ್ರೆಸ್ಟು ಆಗುತ್ತೆ ಇಂಟ್ರೆಸ್ಟ್ ಆ್ಯಂಡ್ ಇಂಟ್ರೆಸ್ಟಿಗೆ ಅಂತ ಕರಿತೀವಿ ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕರಿತೀವಿ ಸೊ ಏನಾಗುತ್ತೆ ಫೋರ್ ಪರ್ಸೆಂಟ್ ಆಫ್ ಫೋರ್ ಆಡ್ ಏನಾಗುತ್ತೆ ಫೋರ್ ಒನ್ ಸಿಕ್ಸ್ ಆಗುತ್ತೆ ಸೊ ಇದ್ರ ಡಿಫ್ರೆನ್ಸ್ ತೊಗೊಂಡ್ರೆ ಒಂದು ಬರುತ್ತೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ದೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಸಿಕ್ಸ್ ಟ್ವೆಂಟಿ ಫೈವ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ದೆರ್ ಈಸ್ ಅ ಸಿಕ್ಸ್ಟಿ ಪರ್ಸೆಂಟ್ ಇನ್ಕ್ರೀಸ್ ಇನ್ ಆ್ಯನ್ ಅಮೌಂಟ್ ಇನ್ ಸಿಕ್ಸ್ ಇಯರ್ ಆ್ಯಟ್ ಸಿಂಪಲ್ ಪರ್ಸೆಂಟ್

ಸೊ ನೋಡ್ರಿ ಫಸ್ಟು ಸಿಂಪಲ್ ಇಂಟ್ರೆಸ್ಟು ನಮಗೆ ಅಮೌಂಟ್ ಗೊತ್ತಿಲ್ಲ ಪಿನ ಹಂಡ್ರೆಡ್ ಅಂತ ತಗೊಳ್ಳೋಣ ಸಿಕ್ಸ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಅಮೌಂಟ್ ಏನಾಗುತ್ತೆ ಒನ್ ಸಿಕ್ಸ್ಟಿ ಪರ್ಸೆಂಟ್ ಆಗುತ್ತೆ ಅಂದರೆ ಒನ್ ಸಿಕ್ಸ್ಟಿ ಆಗುತ್ತೆ ಸೊ ಸಿಂಪಲ್ ಇಂಟ್ರೆಸ್ಟ್ ಇಲ್ಲಿ ಅರುವತ್ತು ರೂಪಾಯಿ ಆಗುತ್ತೆ ನೋಡಿರಿ ಸಿಂಪಲ್ ಇಂಟ್ರೆಸ್ಟ್ ಅರವತ್ತಾಯಿತು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತಿದೆ ಎಸ್ ಐ ಈಕ್ವಲ್ ಟು ಪಿ ಟಿ ಆರ್ ಬೈ ಹಂಡ್ರೆಡ್ ಸೊ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ ಅರವತ್ತಿದೆ ಈಸ್ ಈಕ್ವಲ್ ಟು ಪಿ ಇದೆ ಟಿ ಎಷ್ಟು ವರ್ಷಕ್ಕಾಗುತ್ತದು ಆರು ವರ್ಷಕ್ಕಾಗುತ್ತೆ ಸೊ ನಾವಿಲ್ಲಿ ಏನು ಕಂಡು ಆರ್ ಆರು ಡಿವೈಡೆಡ್ ಬೈ ಹಂಡ್ರೆಡ್ ನೋಡಿರಿ ಈ ಹಂಡ್ರೆಡು ಈ ಹಂಡ್ರೆಡ್ ಕ್ಯಾನ್ಸಲ್ ಆಗುತ್ತೆ ಆರ್ ಒಂದಲೇ ಆರ್ ಹತ್ತಲೆ ಸೊ ಇಲ್ಲಿ ಬಡ್ಡಿ ದರ ಎಷ್ಟಿದೆಯಪ್ಪ ಅಂದರೆ ಹತ್ತು ಪರ್ಸೆಂಟ್ ಇದೆ ಸೊ ನೆಕ್ಸ್ಟ್ ನಿಮಗೆ ಕ್ವಶನಲ್ಲಿ ಏನು ಕೇಳಿದಾರೆ ಅಂದರೆ ಈ ಬಡ್ಡಿ ದರ ಹತ್ತು ಪರ್ಸೆಂಟ್ ಇಟ್ಕೊಂಡು ಹನ್ನೆರಡು ಸಾವಿರ ರೂಪಾಯಿನ ಮೂರು ವರ್ಷ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಮಾಡಿದಾಗ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ನಿಮಗೆ ಗೊತ್ತೇ ಇದೆ ಸಿ ಐ ಇಸ್ ಈಕ್ವಲ್ ಟು ಪಿ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಟಿ ರೇಷೋ ಟಿ ಮೈನಸ್ ಪಿ ಅಂತಿದೆ ಸೊ ನೋಡಿರಿ ನಾವೇನು ಮಾಡ್ತೀವಿ ಪಿನ ಕಾಮನ್ ತೆಗೀತಿವಿ ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಹೋಲ್ ರೇಷೋ ಟಿ ಮೈನಸ್ ಒನ್ ಅಂತ ಮಾಡ್ತೀವಿ ಸೊ ನಿಮಗೆ ನೋಡಿರಿ ಅಮೌಂಟ್ ಗೊತ್ತಿದೆ ಎಷ್ಟಿದೆ ಹನ್ನೆರಡು ಸಾವಿರ ಅದೇ ಥರನಾಗಿ ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿದೆ ಹತ್ತು ಒನ್ ಪ್ಲಸ್ ಟೆನ್ ಬೈ ಹಂಡ್ರೆಡ್ ಸೊ ಎಷ್ಟು ವರ್ಷ ಕೇಳಿದ್ದಾರೆ ಮೂರು ವರ್ಷ ಮೈನಸ್ ಒನ್ ಸೊ ನೋಡಿರಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯಿತು ಸೊ ಇವಾಗ ಏನು ಉಳಿಯುತ್ತಪ್ಪ ಅಂದರೆ ಟ್ವೆಲ್ ತೌಸಂಡ್ ಇಂಟು ಒನ್ ಡಿವೈಡೆಡ್ ಬೈ ಟೆನ್ ಬೈ ಒನ್ ಬೈ ಟೆನ್ ಹೋಲ್ ಕ್ಯೂಬ್ ಮೈನಸ್ ಒನ್ ಆಗುತ್ತೆ ಸೊ ನೋಡಿರಿ ಇಲ್ಲಿ ಡಿನಾಮಿನೇಟ್ರೆ ಸೇಮ್ ಇಲ್ಲ ನಾವು ಸೇಮ್ ಮಾಡ್ಕೋತೀವಿ ಅವಾಗ ಏನಾಗುತ್ತೆ ಇಲ್ಲಿ ಟೆನ್ ಆಗುತ್ತೆ ಮೇಲ್ಗಡೆ ಇಲ್ಲಿ ಟೆನ್ ಬಂದರೆ ಇಲ್ಲಿ ಒನ್ ಇದೆ ಸೊ ಲೆವೆನ್ ಆಗುತ್ತೆ 12000 * 11 / 10 - 1 ಆಗುತ್ತೆ ಸೋ ಕ್ಯಾಲ್ಕುಲೇಟ್ ಮಾಡ್ರಿ 12000 ನಿಮಗೆ 11 큐ಬ್ ಎಷ್ಟು ಆಗುತ್ತೆ 11 ಸ್ಕ್ವೇರ್ 121 ಆಗುತ್ತೆ 11 큐ಬ್ 1331 ಆಗುತ್ತೆ ಸೋ 1331 / 10 큐ಬ್ ಎಷ್ಟು ಆಗುತ್ತೆ 10000 ಆಗುತ್ತೆ ಒನ್ ತೌಸಂಡ್ ಆಗುತ್ತೆ ಮೈನಸ್ ಒನ್ ಸೊ ನೋಡಿರಿ ಇಲ್ಲಿ ಕೂಡ ನಿಮ್ಗೆ ಏನಂದರೆ ಡಿನಾಮಿನೇಟ್ರ್ ಒನ್ ಇದೆ ಇಲ್ಲಿ ತೌಸಂಡ್ ಇದೆ ಸೊ ಹಾಗೆ ಕಾಮಮ್ ಕಾಮನ್ ಡಿನಾಮಿನೇಟ್ರು ತೊಗೊಂಡಾಗ ಇಲ್ಲಿ ತೌಸಂಡ್ ಬರುತ್ತೆ ಸೊ ಇಲ್ಲೇನು ಬರುತ್ತೆ ಇಂಟು ತೌಸಂಡ್ ಮಾಡಬೇಕಾಗುತ್ತೆ ಒನ್ ತ್ರೀ ತ್ರೀ ಒನ್ ಮೈನಸ್ ತೌಸಂಡ್ ಇಂಟು ಟ್ವೆಲ್ ತೌಸಂಡ್ ಆಗುತ್ತೆ ಸೊ ನೋಡಿರಿ ಈ ಮೂರು ಸೊನ್ನೆ ಈ ಮೂರು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಇಲ್ಲೇನು ಉಳಿಯುತ್ತಪ್ಪ ಅಂದರೆ ಹನ್ನೆರಡು ಉಳಿಯುತ್ತೆ ಇಲ್ಲಿ ಹನ್ನೊಂದು ನೂರ ಮೂವತ್ತೊಂದರೊಳಗೆ ನೀವು ಸಾವಿರ ರೂಪಾಯಿ ಎಷ್ಟು ಉಳಿಯುತ್ತೆ ಮುನ್ನೂರ ಮೂವತ್ತೊಂದು ಉಳಿಯುತ್ತೆ ಸೊ ಮುನ್ನೂರ ಮೂವತ್ತೊಂದು ಇಂಟು ಹನ್ನೆರಡು ಮಾಡಿದಾಗ ಎಷ್ಟಾಗುತ್ತೆ ನೋಡಿರಿ ತ್ರೀ ತರ್ಟಿ ಒನ್ ಇಂಟು ಟ್ವೆಲ್ ಮಾಡಿದಾಗ ಹನ್ನೆರಡು ಒಂದಲೇ ಹನ್ನೆರಡು ಕೈಲ ಬಂತು ಒಂದು ಹನ್ನೆರಡು ಮೂರಲೇ ಮೂವತ್ತಾರು ಪ್ಲಸ್ ಒಂದು ಮೂವತ್ತೇಳು ಹನ್ನೆರಡು ಮೂರಲೇ ಮೂವತ್ತಾರು ಪ್ಲಸ್ ಮೂರು ಮೂವತ್ತೊಂಬತ್ತು ಮೂರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ಆಗುತ್ತೆ ಸೊ ನೋಡಿರಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಪೂರ್ತಿ ಕ್ಯಾಲ್ಕುಲೇಷನ್ ಮಾಡೋಷ್ಟು ಟೈಮ್ ಇರೋಲ್ಲ ಸೊ ಅದಕ್ಕೇನು ಮಾಡಿರಿ ತ್ರೀ ತರ್ಟಿ ಒನ್ ಇಂಟು ಟ್ವೆಲ್ ಬಂದಾಗ ಜಸ್ಟ್ ನೋಡಿರಿ ಹನ್ನೆರಡು ಒಂದಲೇ ಹನ್ನೆರಡು ಅಂದರೆ ಯೂನಿಟ್ ಡಿಜಿಟಲ್ ನಿಮಗೆ ಟೂ ಬರುತ್ತೆ ಸೊ ಆಪ್ಷನ್ನ ಜಸ್ಟ್ ಅಬ್ಸರ್ವೇಷನ್ ಮಾಡಿರಿ ಮೂರು ಆಪ್ಷನಲ್ಲಿ ಯೂನಿಟ್ ಡಿಜಿಟಲ್ ಜೀರೋ ಇದೆ ಒಂದು ಆಪ್ಷನಲ್ಲಿ ಮಾತ್ರ ಏನಂದರೆ ಯೂನಿಟ್ ಡಿಜಿಟಲ್ ಟೂ ಇದೆ ಹಾಗಾಗಿ ಆನ್ಸರ್ ಇದೇ ಆಗುತ್ತೆ ಸೊ ಬೇರೆ ಆಪ್ಷನ್ ಇರೋಲ್ಲ ಹಾಗಾಗಿ ಏನಾಗುತ್ತೆ ಅಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು ಅಂದರೆ ಎಕ್ಸಾಮ್ ಅಟೆಂಡ್ ಮಾಡೋರು ಏನು ಮಾಡ್ರಿ ಅಂದರೆ ಈ ಥರ ಆಪ್ಷನ್ಸ್ ಇದ್ದಾಗ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ ಆ ಥರ ಯೂನಿಟ್ ಡಿಜಿಟಲ್ ನಿಮಗೆ ಟೂ ಅಂತ ಒಂದೇ ಆಪ್ಷನ್ ಇದ್ದರೆ ಅದೇ ನಿಮ್ಮ ಆನ್ಸರ್ ಆಗಿರುತ್ತೆ ಅದನ್ನೇ ಕ್ಲಿಕ್ ಮಾಡಿರಿ ಸೊ ಇಲ್ಲಿ ಉತ್ತರ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಸಿ ತ್ರೀ ನೈನ್ ಸೆವೆನ್ ಟು ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಕಂಪೌಂಡ್ ಇಂಟ್ರೆಸ್ಟ್ ಆನ್ ತರ್ಟಿ ತೌಸಂಡ್ ಅಟ್ ಸೆವೆನ್ ಪರ್ಸೆಂಟ್ ಪರ್ ಹ್ಯಾಂಡ ಈಸ್ ಫೋರ್ ತ್ರೀ ಫೋರ್ ಸೆವೆನ್ ದ ಪೀರಿಯಡ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನಂದರೆ ಕಂಪೌಂಡ್ ಇಂಟ್ರೆಸ್ಟ್ ಯಾವುದ್ರ ಮೇಲಪ್ಪ ಅಂದರೆ ಮೂವತ್ತು ಸಾವಿರ ರೂಪಾಯಿ ಮೇಲೆ ಏಳು ಪರ್ಸೆಂಟಿಗೆ ಎಷ್ಟಾಗುತ್ತಪ್ಪ ಅಂದರೆ ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೇಳು ರೂಪಾಯಿ ಆಗುತ್ತೆ ಅದು ಎಷ್ಟು ವರ್ಷಕ್ಕಾಗುತ್ತೆ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ನಮ್ಗೆ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ ಮೂವತ್ತು ಸಾವಿರ ಆಮೇಲೆ ಸಿ ಐ ಕೊಟ್ಟಿದ್ದಾರೆ ಎಷ್ಟಿದೆ ಅಂದರೆ ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೇಳು ಅದೇ ಥರನಾಗಿ ಇದು ಕೊಟ್ಟಿದ್ದಾರೆ ಏನು ರೇಟ್ ಆಫ್ ಇಂಟ್ರೆಸ್ಟ್ ಸೆವೆನ್ ಪರ್ಸೆಂಟ್ ಇದೆ ನೀವೇನು ಕಂಡುಹಿಡಬೇಕು ಟಿ ಕಂಡು ಸೊ ನೋಡಿರಿ ಕಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಹಾಕಿರಿ ಸಿ ಐ ಈಸ್ ಈಕ್ವಲ್ ಟು ಪಿ ಇಂಟು ಒನ್ ಮೈನಸ್ ಪಿ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಹೋಲ್ ರೆಶ್ಯೂ ಟಿ ಮೈನಸ್ ಪಿ ಸೊ ಸಿ ಐ ಎಸ್ ಇಲ್ಲಿ ಇದೆ ಇಲ್ಲಿ ಫೋರ್ ತ್ರೀ ಫೋರ್ ಸೆವೆನ್ ಇದೆ ಪಿ ಎಸ್ ಟಿ ಅಪ್ಪ ಇಲ್ಲಿ ಮೂವತ್ತು ಸಾವಿರ ಇದೆ ಒನ್ ಪ್ಲಸ್ ಆರ್ ಗೊತ್ತಿದೆ ಸೆವೆನ್ ಡಿವೈಡೆಡ್ ಬೈ ತೌಸ್ ಹಂಡ್ರೆಡ್ ಇಂಟು ಟಿ ಮೈನಸ್ ಮೂವತ್ತು ಸಾವಿರ ಆಗುತ್ತೆ ಸೊ ಈ ಮೂವತ್ತು ಸಾವಿರ ಈ ಕಡೆ ಬಂದಾಗ ಏನಾಗುತ್ತೆ ಆ್ಯಡ್ ಆಗುತ್ತೆ ಹಾಗಾಗಿ ಎಷ್ಟಾಗುತ್ತೆ ಮೂವತ್ತು ಸಾವಿರಕ್ಕೆ ನೀವು ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೇಳು ಕುಡಿಸಿದಾಗ ಮೂವತ್ತ್ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೇಳಾಗುತ್ತೆ ಇಸ್ ಈಕ್ವಲ್ ಟು ಮೂವತ್ತು ಸಾವಿರ ಇಂಟು ಒನ್ ಪ್ಲಸ್ ಸೆವೆನ್ ಬೈ ಸೊ ಇಲ್ಲಿ ನೋಡಿರಿ ಇಲ್ಲಿ ಡಿನಾಮಿನೇಟರಲ್ಲಿ ಒನ್ ಇದೆ ಇಲ್ಲಿ ಹಂಡ್ರೆಡ್ ಇದೆ ಹಾಗಾಗಿ ನಾವು ಎಲ್ ಸಿ ಎಮ್ ತೊಗೊಂಡಾಗ ಇಲ್ಲಿ ಒನ್ ಬರುತ್ತೆ ಮೇಲ್ಗಡೆ ಎಷ್ಟಾಗುತ್ತಪ್ಪ ಅಂದರೆ ಒನ್ ನಾಟ್ ಸೆವೆನ್ ಆಗುತ್ತೆ ಇಲ್ಲಿ ಹಂಡ್ರೆಡ್ ಬರುತ್ತೆ ಪ್ಲಸ್ ಒನ್ ಪ್ಲಸ್ ಸೆವೆನ್ ಮಾಡಿದಾಗ ಎಷ್ಟಾಗುತ್ತೆ ಒನ್ ನಾಟ್ ಸೆವೆನ್ ಆಗುತ್ತೆ ಹೋಲ್ ರೇಷ್ಯೂ ಟಿ ಆಗುತ್ತೆ ಸೊ ಇವಾಗ ಏನಾಗುತ್ತೆ ಅಂದರೆ ತರ್ಟಿ ಫೋರ್ ತೌಸಂಡ್ ತ್ರೀ ಫೋರ್ ಸೆವೆನ್ ಡಿವೈಡೆಡ್ ಬೈ ತರ್ಟಿ ತೌಸಂಡ್ ಇಸ್ ಈಕ್ವಲ್ ಒನ್ ನಾಟ್ ಸೆವೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಹೋಲ್ ರೇಷ್ಯೋ ಟಿ ಆಗುತ್ತೆ ಇಲ್ಲಿ ನೋಡ್ರಿ ಇದು ಮೂರರೇ ಕ್ಯಾನ್ಸಲ್ ಆಗುತ್ತೆ ಮೂರು ಹತ್ತಲೆ ಸೊ ಮೂರಲ್ಲೇ ಕ್ಯಾನ್ಸಲ್ ಆಗುತ್ತೆ ಇಲ್ವಾ ಅನ್ನೋದಕ್ಕೆ ಏನು ಮಾಡಬೇಕು ಸಮ್ ಆಫ್ ದ ಡಿಜಿಟ್ಸ್ ಮಸ್ಟ್ ಬಿ ಡಿವೈಡೆಡ್ ಬೈ ತ್ರೀ ಆಗಬೇಕು ನೋಡಿರಿ ಸಮ್ ಆಫ್ ದ ಡಿಜಿಟ್ಸ್ ಮಾಡಿದ್ರೆ ಎಷ್ಟಾಗುತ್ತೆ ನಾಲ್ಕು ಪ್ಲಸ್ ಏಳು ಹನ್ನೊಂದು ಹನ್ನೊಂದು ಪ್ಲಸ್ ಮೂರು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಹದಿನಾಲ್ಕು ಪ್ಲಸ್ ಮೂರು ಹದಿನೇಳು ಹದಿನೇಳು ಪ್ಲಸ್ ನಾಲ್ಕು ಇಪ್ಪತ್ತೊಂದು ಇಪ್ಪತ್ತೊಂದು ಮೂರರಲ್ಲೇ ಡಿವೈಡ್ ಆಗುತ್ತೆ ಹಾಗೆ ಆಗುತ್ತೆ ಯಾಕಂದರೆ ಇಪ್ಪತ್ತೊಂದು ಬೈ ನೀವು ಡಿವೈಡೆಡ್ ಬೈ ತ್ರೀ ಮಾಡಿದಾಗ ಮೂರು ಮೂರು ಏಳೇ ಆಗುತ್ತೆ ಹಾಗಾಗಿ ಸಂಪೂರ್ಣವಾಗಿ ಡಿವೈಡ್ ಆಗುತ್ತೆ ಹಾಗಾಗಿ ಇದು ಮೂರಲೇ ಡಿವೈಡ್ ಆಗುತ್ತೆ ಇಲ್ಲಿ ನೋಡಿರಿ ಮೂರು ಒಂದಲೇ ನಾಲ್ಕು ಮೂರು ಒಂದಲೇ ಒಂದು ಉಳೀತು ಮೂರು ನಾಲ್ಕಲೇ ಹನ್ನೆರಡು ಮತ್ತೆ ಒಂದು ಉಳೀತು ಹದಿನಾಲ್ಕು ಆಯಿತು ಮೂರು ನಾಲ್ಕಲೇ ಹನ್ನೆರಡು ಎರಡು ಉಳೀತು ಮೂರೊಂಬತ್ತಲೇ ಇಪ್ಪತ್ತೇಳು ಸೊ ಇವಾಗಿದೇನಾಗುತ್ತೆ ಅಂದರೆ ಒನ್ ನಾಟ್ ಸೆವೆನ್ ಸ್ಕ್ವೇರ್ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಒನ್ ನಾಟ್ ಸೆವೆನ್ ಸ್ಕ್ವೇರ್ ಮ ಡಿವೈಡೆಡ್ ಬೈ ಹಂಡ್ರೆಡ್ ಸ್ಕ್ವೇರ್ ಆಗುತ್ತೆ ಅಂದರೆ

ಸಮ್ ಟ್ವೆಲ್ ತೌಸಂಡ್ ಬಿಕಮ್ಸ್ ಒನ್ ತ್ರೀ ಫೋರ್ ಏಟ್ ಪಾಯಿಂಟ್ ತ್ರೀ ಟು ಇನ್ ಟೂ ಇಯರ್ಸ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನು ಕೇಳಿದ್ದಾರೆ ಅಂದರೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದ್ದಾರೆ ಇಲ್ಲೊಂದು ಸಮ್ ಕೊಟ್ಟಿದ್ದಾರೆ ಎಷ್ಟಪ್ಪ ಅಂದರೆ ಹನ್ನೆರಡು ನೂರು ರೂಪಾಯಿ ಕೊಟ್ಟಿದ್ದಾರೆ ಅದು ಎರಡು ವರ್ಷಕ್ಕೆ ಹದಿಮೂರು ನೂರ ನಲ್ವತ್ತೆಂಟು ಬಿಂದು ತ್ರೀ ಪಾಯಿಂಟ್ ಟೂ ಆಗುತ್ತೆ ಹಾಗಾದರೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲಿ ಡೈರೆಕ್ಟಾಗಿ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ ಅಮೌಂಟ್ ಇಕ್ವಲ್ಟ್ ಎಷ್ಟಿದೆ ತ್ರೀ ಫೋರ್ ಒನ್ ತ್ರೀ ಫೋರ್ ಏಟ್ ಪಾಯಿಂಟ್ ತ್ರೀ ಟು ಕೊಟ್ಟಿದ್ದಾರೆ ಪ್ರಿನ್ಸಿಪಲ್ ಎಷ್ಟಿದೆ ನಿಮ್ಮದು ಟ್ವೆಲ್ ಹಂಡ್ರೆಡ್ ಇದೆ ಇಯರ್ಸ್ ಎಷ್ಟಿದೆ ಎರಡು ವರ್ಷ ಇದೆ ನೀವೇನು ಕಂಡು ಹಿಡಬೇಕು ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಬೇಕು ಸೊ ನೋಡಿರಿ ಅಮೌಂಟ್ ಫಾರ್ಮುಲಾ ಏನಿದೆ ಅಂದರೆ ಅಮೌಂಟ್ ಈಸ್ ಈಕ್ವಲ್ ಟು ಪಿ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಹೋಲ್ ರೇಸ್ಟು ಟಿ ಇದೆ ಸೊ ಎ ಎಷ್ಟಿದೆ ಅಪ್ಪ ಇಲ್ಲಿ ಒನ್ ತ್ರೀ ಫೋರ್ ಏಯ್ಟ್ ಪಾಯಿಂಟ್ ತ್ರೀ ಟು ಇಂಟು ಪಿ ಎಷ್ಟಿದೆ ನಿಮಗೆ ಇಲ್ಲಿ ಟ್ವೆಲ್ ಹಂಡ್ರೆಡ್ ಇದೆ ಟ್ವೆಲ್ ಹಂಡ್ರೆಡ್ ಒನ್ ಪ್ಲಸ್ ಆರ್ ಗೊತ್ತಿಲ್ಲ ಡಿವೈಡೆಡ್ ಬೈ ಹಂಡ್ರೆಡ್ ಟಿ ಎಷ್ಟಿದೆ ಎರಡು ವರ್ಷ ಇದೆ ಸೊ ನೋಡಿರಿ ಒನ್ ತ್ರೀ ಫೋರ್ ಏಯ್ಟ್ ಪಾಯಿಂಟ್ ತ್ರೀ ಟು ಡಿವೈಡೆಡ್ ಬೈ ಟ್ವೆಲ್ವ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಎಷ್ಟಾಗತ್ತಪ್ಪ ಅಂದರೆ ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಹೋಲ್ ರೇಷು ಹೋಲ್ ಸ್ಕ್ವೇರ್ ಆಗುತ್ತೆ ಸೊ ನೋಡ್ರಿ ಇಲ್ಲಿ ಡೆಸಿಮಲ್ಸ್ ಇದೆ ಸೊ ಮಲ್ಟಿಪ್ಲೈ ಬೈ ಹಂಡ್ರೆಡ್ ಮಾಡ್ಕೋತೀನಿ ಎರಡು ಕಡೆ ಅವಾಗ ಏನಾಗುತ್ತೆ ಅಂದರೆ ನಮಗೆ ಕರೆಕ್ಟು ಫ್ರ್ಯಾಕ್ಷನ್ ಇದು ಆಗುತ್ತೆ ಡಿಸಿಟ್ಸ್ ಆಗುತ್ತೆ ಒನ್ ತ್ರೀ

ಸೊ ಇಲ್ಲಿ ಕೆಳಗಡೆ ಎಷ್ಟು ಬರುತ್ತೆ ಅಂದರೆ ಟೆನ್ ತೌಸಂಡ್ ಬರುತ್ತೆ ಇದು ಟ್ವೆಲ್ ಒಂದು ಹನ್ನೆರಡು ಹನ್ನೆರಡೊಂದಲೇ ಒಂದು ಉಳಿತು ಹದಿನಾಲ್ಕು ಆಯಿತು ಹನ್ನೆರಡು ಒಂದ್ಲೇ ಎರಡು ಉಳಿತು ಇಪ್ಪತ್ತೆಂಟಾಯಿತು ಹನ್ನೆರಡು ಎರಡಲೆ ಇಪ್ಪತ್ತ್ನಾಲ್ಕು ನಾಲ್ಕು ಉಳಿತು ಆಯಿತು ಹನ್ನೆರಡು ಮೂರು ಮೂವತ್ತಾರು ಸೊ ಏಳು ಉಳಿತು ಹಾಗಾದರೆ ಹನ್ನೆರಡಾರಲೇ ಎಪ್ಪತ್ತೆರಡು ಸೊ ಹಾಗಾಗಿ ಎಷ್ಟಾಗುತ್ತೆ ಅಂದರೆ ಒನ್ ಒನ್ ಟು ತ್ರೀ ಸಿಕ್ಸ್ ಆಗುತ್ತೆ ಇದು ನಥಿಂಗ್ ಬಟ್ ಏನಾಗುತ್ತಪ್ಪ ಅಂದರೆ ಒನ್ ನಾಟ್ ಸಿಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಹಂಡ್ರೆಡ್ ಸ್ಕ್ವೇರ್ ಆಗುತ್ತೆ ಸೊ ನಾವು ಇದನ್ನು ಈ ಥರನೂ ಬರ್ಕೋಬೇಕು ಹನ್ ಬರ್ಕೋಬೋದು ಹಂಡ್ರೆಡ್ ಒನ್ ನಾಟ್ ಸಿಕ್ಸ್ ಡಿವೈಡೆಡ್ ಬೈ ಹಂಡ್ರೆಡ್ ಹೋಲ್ ಸ್ಕ್ವೇರ್ ಬರ್ಕೋಬೋದು ಸೊ ನೋಡಿರಿ ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಒನ್ ನಾಟ್ ಸಿಕ್ಸ್ ಡಿವೈಡೆಡ್ ಬೈ ಹಂಡ್ರೆಡ್ ಸ್ಕ್ವೇರ್ ಆಗುತ್ತೆ ಅಂದರೆ ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಈಕ್ವಲ್ ಟು ಎಷ್ಟಾಗತ್ತಪ್ಪ ಅಂದರೆ ಒನ್ ನಾಟ್ ಸಿಕ್ಸ್ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಸೊ ಹಂಡ್ರೆಡ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಈಕ್ವಲ್ ಟು ಒನ್ ನಾಟ್ ಸಿಕ್ಸ್ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಇ ಹಂಡ್ರೆಡ್ ಇ ಹಂಡ್ರೆಡ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನಿಮ್ಗೆ ಏನು ಅಂದರೆ ಒನ್ ಹಂಡ್ರೆಡ್ ಪ್ಲಸ್ ಆರ್ ಈಸ್ ಈಕ್ವಲ್ ಟು ನೂರ ಆರ್ ಆಗುತ್ತೆ ಆರು ಏನಾಗುತ್ತಪ್ಪ ಅಂದರೆ ನೂರ ಆರಲ್ಲಿ ನೀವು ನೂರು ಕಳೆದ್ರೆ ಸಿಕ್ಸ್ ಪರ್ಸೆಂಟೇಜ್ ಆಗುತ್ತೆ ಸೊ ಇಲ್ಲಿ ಉತ್ತರ ಏನು ಬರುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಸಿಕ್ಸ್ ಪರ್ಸೆಂಟೇಜ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿರಿ ದ ಎಫೆಕ್ಟಿವ್ ಆ್ಯನ್ಯಲ್ ರೇಟ್ ಆಫ್ ಇಂಟ್ರೆಸ್ಟ್ ಕರೆಸ್ಪಾಂಡಿಂಗ್ ಟು ಆ್ಯನ್ ನಾಮಿನಲ್ ರೇಟ್ ಸಿಕ್ಸ್ ಪರ್ಸೆಂಟ್ ಪರ್ ಆ್ಯನ್ ಎಮ್ ಪೇಯಬಲ್ ಹಾಫ್ ಇಯರ್ಲಿ ಈಸ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನೆಂದರೆ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಕಡೀತಾರೆ ಸೊ ನಮಗೆ ಎಷ್ಟಪ್ಪ ಅಂದರೆ ಸಿಕ್ಸ್ ಪರ್ಸೆಂಟ್ ಪರ್ ಹಣ ನಮಗೆ ಅದನ್ನು ನಾವು ಅರ್ಧ ವರ್ಷಕ್ಕೆ ಕಾಂಪೌಂಡ್ ಮಾಡಿದಾಗ ಎಷ್ಟಾಗುತ್ತೆ ಅಂತ ಕೇಳಿದರೆ ಸೊ ನಿಮಗೆಲ್ಲ ಗೊತ್ತಿದೆ ಏನಂದರೆ ಇಲ್ಲಿ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟೇ ಕೊಟ್ಟಿದ್ದಾರೆ ಟೈಮು ಒಂದು ವರ್ಷ ಅಂತ ನಾವು ಕನ್ಸಿಡರ್ ಮಾಡೋಣ ಆಮೇಲೆ ಅಮೌಂಟ್ ಗೊತ್ತಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಪಿನ ಹಂಡ್ರೆಡ್ ಅಂತ ಕನ್ಸಿಡರ್ ಮಾಡ್ತೀನಿ ಸೊ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಹಾಫ್ ಇಯರ್ ಫಾರ್ಮುಲಾ ಗೊತ್ತಿದೆ ಸಿ ಐ ಇಸ್ ಈಕ್ವಲ್ ಟು ಪಿ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಟು ಇಂಟು ಹಂಡ್ರೆಡ್ ಹೋಲ್ ರೇಶು ಟು ಇಂಟು ಟಿ ಮೈನಸ್ ಪಿ ಬಟ್ ಇಲ್ಲಿ ನಾವೇನು ಮಾಡೋಣ ಅಂದರೆ ಅಮೌಂಟ್ ಕಂಡು ಹಿಡ್ದು ಬಿಡೋಣ ಅವಾಗ ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಈಸಿಯಾಗಿ ಸಿಗುತ್ತೆ ಸೊ ಅಮೌಂಟ್ ಫಾರ್ಮುಲಾ ಏನಾಗುತ್ತೆ ಅಂದರೆ ಪಿ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಟು ಇಂಟು ಹಂಡ್ರೆಡ್ ಹೋಲ್ ರೆಷ್ಟು ಟು ಟಿ ಆಗುತ್ತೆ ಸೊ ನೋಡಿರಿ ನಮಗಿಲ್ಲಿ ಪ್ರಿನ್ಸಿಪಲ್ ಹಂಡ್ರೆಡ್ ಅಂತ ತೊಗೊಂಡಿದೀವಿ ಸಬ್ಶೂಟ್ ಮಾಡಿರಿ ಹಂಡ್ರೆಡ್ ಪ್ಲಸ್ ಒನ್ ಪ್ಲಸ್ ಆರ್ ಎಷ್ಟಿದೆ ಇಲ್ಲಿ ಸಿಕ್ಸ್ ಪರ್ಸೆಂಟ್ ಇದೆ ಡಿವೈಡೆಡ್ ಬೈ ಟು ಇಂಟು ಹಂಡ್ರೆಡ್ ಟೂ ಇಂಟು ಟಿ ಎಷ್ಟು ಒಂದು ವರ್ಷಕ್ಕೆ ಮಾಡ್ಕೊಂಡಿದ್ವಿ ಎಷ್ಟಾಗುತ್ತಪ್ಪ ಅಂದ್ರೆ ಇದು ಹಂಡ್ರೆಡ್ ಇಲ್ಲಿ ನೋಡಿರಿ ಆರು ಎರಡು ಒಂದಲೇ ಎರಡು ಮೂರಲೇ ಸೊ ಇಲ್ಲಿ ಮೂರು ಉಳಿತು ಇಲ್ಲಿ ಕೆಳಗೆ ಹಂಡ್ರೆಡ್ ಉಳಿತು ಇಲ್ಲೇನಿದೆ ಅಂದರೆ ಒಂದಿದೆ ಸೊ ಎಲ್ಸಿಯಮ್ ತೊಗೊಂಡಾಗಿದ್ದೇನಾಗುತ್ತೆ ಅಂದರೆ ಹಂಡ್ರೆಡ್ ಆಗುತ್ತೆ ಮೇಲ್ಗಡದೇನಾಗತ್ತಂದರೆ ನೂರು ಪ್ಲಸ್ ಮೂರು ಆಗುತ್ತೆ ಹೋಲ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ನೋಡ್ರಿ ಹಂಡ್ರೆಡ್ ಇಂಟು ಒನ್ ಜೀರೋ ತ್ರೀ ಡಿವೈಡೆಡ್ ಬೈ ಹಂಡ್ರೆಡ್ ಹೋಲ್ ಸ್ಕ್ವೇರ್ ಆಗುತ್ತೆ ಸೊ ನಾವು ಇದನ್ನು ಈ ಥರವೂ ಬರ್ಕೋಬೋದು ಹಂಡ್ರೆಡ್ ಇಂಟು ಒನ್ ಜೀರೋ ತ್ರೀ ಸ್ಕ್ವೇರ್ ಡಿವೈಡೆಡ್ ಬೈ ಹಂಡ್ರೆಡ್ ಸ್ಕ್ವೇರ್ ಅಂತ ಬರ್ಕೋಬೋದು ಈ ಸ್ಕ್ವೇರು ಈ ಹಂಡ್ರೆಡು ಕ್ಯಾನ್ಸಲ್ ಆಗುತ್ತೆ ನಮ್ಗೆ ಏನು ಉಳಿಯತ್ತಪ್ಪ ಅಂದ್ರಲ್ಲಿ ಒನ್ ಜೀರೋ ಸ್ಕ್ವೇರ್ ಡಿವೈಡೆಡ್ ಬೈ ಹಂಡ್ರೆಡ್ ಉಳಿಯುತ್ತೆ ಸೊ ಒನ್ ಜೀರೋ ಸ್ಕ್ವೇರ್ ಯಾವ ಥರ ಮಾಡ್ಕೊತೀರಾ ಸೊ ವೈದಿಕ್ ಮ್ಯಾಥಮೆಟಿಕ್ಸಲ್ಲಿ ಒಂದು ಟ್ರಿಕ್ ಇದೆ ಯಾವ ಥರ ಆಗಪ್ಪ ಅಂದರೆ ನೂರ ಮೂರದ್ದು ಸ್ಕ್ವೇರ್ ಯಾವ ಥರ ಮಾಡ್ತಾರೆ ಅಂದರೆ ನೂರ ಮೂರು ಪ್ಲಸ್ ಮೂರು ಎಷ್ಟಾಗುತ್ತೆ ನೂರ ಆರಾಗುತ್ತೆ ಸೊ ಲಾಸ್ಟಿಗೆ ಏನು ಮಾಡ್ತಾರೆ ಅಂದರೆ ತ್ರೀ ಸ್ಕ್ವೇರ್ ಮಾಡ್ತಾರೆ ರೆಡ್ ಡಿಜಿಟ್ಗೆ ತ್ರೀ ಸ್ಕ್ವೇರ್ ಎಷ್ಟಾಗುತ್ತೆ ನೈನ್ ಆಗುತ್ತೆ ಬಟ್ ನಾವಿಲ್ಲಿ ಹೆಂಗೆ ಬರಿತೀವಿ ಅಂದರೆ ಝೀರೋ ನೈನ್ ಬರಿತೀವಿ ಸೊ ಇಲ್ಲೇನು ಅಂತಂದರೆ ಒನ್ ಜೀರೋ ಸಿಕ್ಸ್ ಇಲ್ಲೆಷ್ಟು ಬರುತ್ತೆಂದರೆ ಒನ್ ಜೀರೋ ಸಿಕ್ಸ್ ಝೀರೋ ನೈನ್ ಬರುತ್ತೆ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಸೊ ನಾವು ಈ ಹಂಡ್ರೆಡಿಂದ ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಒನ್ ಜೀರೋ ಸಿಕ್ಸ್ ಪಾಯಿಂಟ್ ಜೀರೋ ನೈನ್ ಆಗುತ್ತೆ ಸೊ ಇದೇನಂದರೆ ನಮ್ಮದು ಅಮೌಂಟ್ ಆಯಿತು ಸೊ ಅಮೌಂಟ್ ಈಕ್ವಲ್ಟಿ ಎಷ್ಟಾಯಿತಪ್ಪ ಅಂದರೆ ಒನ್ ಜೀರೋ ಸಿಕ್ಸ್ ಪಾಯಿಂಟ್ ಜೀರೋ ನೈನ್ ಆಯಿತು ಪ್ರಿನ್ಸಿಪಲ್ ಎಷ್ಟಿದೆ ಅಂದರೆ ಹಂಡ್ರೆಡ್ ಇದೆ ಸೊ ಸಿ ಐ ಎಷ್ಟಾಗುತ್ತೆ ಅಂದರೆ ಪ್ರಿನ್ಸಿಪಾಲ್ ಮೈನಸ್ ಮಾಡಿದಾಗ ಸಿಕ್ಸ್ ಮೈನಸ್ ಪಾಯಿಂಟ್ ಜೀರೋ ನೈನ್ ಆಗುತ್ತೆ ಸೊ ನೋಡಿರಿ ಈ ಸಿಕ್ಸ್ ಪಾಯಿಂಟ್ಸ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಜೀರೋ ನೈನ್ ಏನಿದೆಯಲ್ಲ ಹಂಡ್ರೆಡಿಗೆ ಆಗುತ್ತೆ ಹಾಗಾದರೆ ಎಫೆಕ್ಟಿವ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಗತ್ತಪ್ಪ ಅಂದರೆ ಡಿ ಆಗುತ್ತೆ ಆಪ್ಷನ್ ನಂಬರ್ ಡಿ ಸಿಕ್ಸ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟೇಜ್ ಆಗುತ್ತೆ ಸೊ ಸಿಂಪಲ್ ಏನಿಲ್ಲ ನೀವು ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲ ಹಾಫ್ ಇಯರ್ಲಿ ಹಾಕಿ ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಉತ್ತರ ಎಷ್ಟು ಬರುತ್ತೆ ಅಂದರೆ ಸಿಕ್ಸ್ ಪಾಯಿಂಟ್ ಜೀರೋ ನೈನ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸಟನ್ ಸಮ್ ಆಫ್ ಮನಿ ಫಾರ್ ತ್ರೀ ಇಯರ್ಸ್ ಎಟ್ ಏಟ್ ಪರ್ಸೆಂಟ್ ಪರ್ ಅಣಮ್ ಈಸ್ ಹಾಫ್ ಆಫ್ ದ ಕಂಪೌಂಡ್ ಇಂಟ್ರೆಸ್ಟ್ ಆನ್ ಫೋರ್ ತೌಸಂಡ್ ಫಾರ್ ಟೂ ಇಯರ್ಸ್ ಅಟ್ ಏಟ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಪರ್ ಆ್ಯಂಡಮ್ ದ ಸಮ್ ಪ್ಲೇಸ್ಡ್ ಆನ್ ದ ಸಿಂಪಲ್ ಇಂಟ್ರೆಸ್ಟ್ ಈಸ್ ಅಂತ ಕೇಳಿದ್ದಾರೆ ಸೊ ಏನಂದರೆ ಈ ಕ್ವಶನಲ್ಲಿ ಏನು ಕೊಟ್ಟಿದ್ರು ಅಂದರೆ ಸರಳ ಬಡ್ಡಿ ಮೇಲೆ ಮೂರು ವರ್ಷಕ್ಕೆ ಎಂಟು ಪರ್ಸೆಂಟ್ ಪರ್ ಎಣಮ್ ಗಳಿಸಿದಾಗ ಅದ್ರ ಎಷ್ಟು ಈಕ್ವಲ್ ಅಂದರೆ ಹಾಫ್ ಆಫ್ ದ ಕಂಪೌಂಡ್ ಇಂಟ್ರೆಸ್ಟ್ ಕಂಪೌಂಡ್ ಇಂಟ್ರೆಸ್ಟಲ್ಲಿ ನೀವು ನಾಲ್ಕು ಎರಡು ವರ್ಷಕ್ಕೆ ನಾಲ್ಕು ಸಾವಿರದಂಗೆ ಹತ್ತು ಪರ್ಸೆಂಟ್ ಬಡ್ಡಿ ದರಕ್ಕೆ ಎಷ್ಟು ಕಳಿಸ್ತೀರಲ್ಲ ಅದರ ಅರ್ಧ ಇರುತ್ತೆ ಹಾಗಾದರೆ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಎಷ್ಟು ನಿಮಗೆ ಪ್ರಿನ್ಸಿಪಲ್ ಇದೆ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಎಷ್ಟು ಅವ್ರು ದುಡ್ಡು ಇಟ್ಟಿದ್ರು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಇಲ್ಲಿ ಎರಡು ಇಕ್ವೆಷನ್ ಇದೆ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಹಾಫ್ ಆಫ್ ದ ಕಂಪೌಂಡ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ ಸೊ ಈ ಸಿಂಪಲ್ ಇಂಟ್ರೆಸ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಿಮಗೆ ವರ್ಷ ಕೊಟ್ಟಿದ್ದಾರೆ ಆಮೇಲೆ ಏನು ಕೊಟ್ಟಿದ್ದಾರೆ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಆಮೇಲೆ ಏನು ಕೊಟ್ಟಿದ್ದಾರೆ ಅಂದರೆ ನೀವು ಪ್ರಿನ್ಸಿಪಾಲ್ ಕಂಡು ಅವಾಗ ಆವಾಗ ಮಾತ್ರ ನಿಮ್ಗೇನೆಂದರೆ ಸಿಂಪಲ್ ಇಂಟ್ರೆಸ್ಟ್ ಕಂಡು ಸೊ ನೆಕ್ಸ್ಟ್ ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಿಮಗೆ ಪ್ರಿನ್ಸಿಪಾಲ್ ಕೊಟ್ಟಿದ್ದಾರೆ ನಾಲ್ಕು ಸಾವಿರ ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಇಯರ್ಸ್ ಕೊಟ್ಟಿದ್ದಾರೆ ಟೂ ಇಯರ್ಸ್ ಅದೇ ಥರನಾಗಿ ಟೆನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಸೊ ಇದ್ರಿಗೆ ಯೂಸ್ ಮಾಡ್ಕೊಂಡು ನಾವು ಐ ಅನ್ನು ಕಂಡುಹಿಡಬೇಕು ಸಿ ಐ ಯೂಸ್ ಮಾಡ್ಕೊಂಡು ನಾವು ಎಸ್ ಐ ಕಂಡುಹಿಡಬೇಕು ಎಸ್ ಐ ಯೂಸ್ ಮಾಡ್ಕೊಂಡು ನಾವು ಏನಂದರೆ ಪ್ರಿನ್ಸಿಪಲ್ನ ಕಂಡುಹಿಡಿಬೇಕು ಸೊ ಸ್ವಲ್ಪ ಲೆಂದಿ ಇದೆ ಎಕ್ಸಸೈಸು ಸೊ ನೋಡಿರಿ ಫಸ್ಟು ಸಿ ಐ ಕಂಡು ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತಿದೆ ನಿಮಗೆ ನಾಲ್ಕು ಸಾವಿರ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಆರ್ ಎಷ್ಟಿದೆ ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಎಷ್ಟು ವರ್ಷಕ್ಕಿದೆಯಪ್ಪ ಹೋಲ್ ಎರಡು ವರ್ಷಕ್ಕಿದೆ ಹೋಲ್ ಸ್ಕ್ವೇರ್ ಮೈನಸ್ ಒನ್ ಮಾಡ್ತೀನಿ ಸೊ ನೋಡಿರಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ನಾಲ್ಕು ಸಾವಿರ ಇಲ್ಲೆಷ್ಟು ಉಳಿಯತ್ತಪ್ಪ ಅಂದರೆ ಇಲ್ಲಿ ನೋಡಿರಿ ಡಿನೇಟ್ರಿ ಇಲ್ಲಿ ಒಂದಿದೆ ಇಲ್ಲಿ ಹತ್ತಿದೆ ಹಾಗಾಗಿ ಎಲ್ ಸಿ ಎಮ್ ತೊಗೊಂಡಾಗ ಇಲ್ಲಿ ಹತ್ತಾಗುತ್ತೆ ಸೊ ಇಲ್ಲಿ ಟೆನ್ ಇಂಟು ಒನ್ ಮಾಡಿದಾಗ ಟೆನ್ ಆಗುತ್ತೆ ಪ್ಲಸ್ ಒನ್ ಲೆವೆನ್ ಆಗುತ್ತೆ ಲೆವೆನ್ ಸ್ಕ್ವೇರ್ ಮೈನಸ್ ಒನ್ ಆಗುತ್ತೆ ಸೊ ನೋಡಿರಿ ಫೋರ್ ತೌಸಂಡ್ ಲೆವೆನ್ ಸ್ಕ್ವೇರ್ ಮಾಡಿದಾಗ ಒನ್ ಟ್ವೆಂಟಿ ಒನ್ ಆಗುತ್ತೆ ಅದೇ ಥರ ಟೆನ್ ಸ್ಕ್ವೇರ್ ಮಾಡಿದಾಗ ಹಂಡ್ರೆಡ್ ಆಗುತ್ತೆ ಮೈನಸ್ ಒನ್ ಸೊ ನೋಡ್ರಿ ನಾನು ಮತ್ತೆ ಎಲ್ ಸಿ ಎಮ್ ತೊಗೋತೀನಿ ಎಲ್ ಸಿ ಎಮ್ ತೊಗೊಂಡಾಗ ಇಲ್ಲಿ ಡಿನಾಮಿನೇಟ್ರಲ್ಲಿ ಏನೂ ಇಲ್ಲ ಅಂದರೆ ಒಂದು ಇದ್ದೇ ಇರುತ್ತೆ ಸೊ ಇಲ್ಲೇನು ಬರುತ್ತಪ್ಪ ಅಂದರೆ ಒನ್ ಟ್ವೆಂಟಿ ಒನ್ ಮೈನಸ್ ಹಂಡ್ರೆಡ್ ಆಗುತ್ತೆ ಇಂಟು ಫೋರ್ ತೌಸಂಡ್ ಸೊ ನಿಮಗಿಲ್ಲಿ ಏನು ಉಳಿತಂದರೆ ಫೋರ್ ತೌಸಂಡ್ ಇಂಟು ಟ್ವೆಂಟಿ ಒನ್ ಡಿವೈಡೆಡ್ ಬೈ ಹಂಡ್ರೆಡ್ ಉಳೀತು ಸೊ ನೋಡಿರಿ ಈವೆರಡು ಸೊನ್ನೆ ಇವೆರಡು ಸೊನ್ನೆ ಕ್ಯಾನ್ಸಲ್ ಆಯಿತು ಇಲ್ಲಿ ನಿಮ್ಗೆ ಏನು ಉಳಿತಂದರೆ ಫೋರ್ಟಿ ಇಂಟು ಟ್ವೆಂಟಿ ಒನ್ ಉಳಿತು ಸೊ ಫೋರ್ಟಿ ಇಂಟು ಟ್ವೆಂಟಿ ಒನ್ ಮಾಡಿದಾಗ ಎಷ್ಟು ಬರುತ್ತೆ ಇಪ್ಪತ್ತೊಂದು ನಾಲ್ಕಲೆ ನಾಲ್ಕುಲೇ ಆಗುತ್ತೆ ಫೋರ್ಟಿ ಇಂಟು ಟ್ವೆಂಟಿ ಒನ್ ಸೊ ಚಕ್ರ ಬಡ್ಡಿ ಎಷ್ಟಾಗುತ್ತಪ್ಪ ಅಂದರೆ ಎಂಟುನೂರ ನಲ್ವತ್ತು ರೂಪಾಯಿ ಆಗುತ್ತೆ ಬಟ್ ನಿಮಗೇನು ಹೇಳಿದರೆ ಇಲ್ಲಿ ಚಕ್ರ ಬಡ್ಡಿ ಎಷ್ಟು ಹಾಫ್ ಆಫ್ ಚಕ್ರ ಚಕ್ರಬಡ್ಡಿ ಈಕ್ವಲ್ಟು ಸರಳ ಬಡ್ಡಿ ಅಂತ ಹೇಳಿದ್ದಾರೆ ಸಿಂಪಲ್ ಇಂಟ್ರೆಸ್ಟ್ ಇಕ್ಕೊಳ್ಟು ಹಾಫ್ ಆಫ್ ದ ಕಂಪೌಂಡ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ ಸೊ ಏಯ್ಟ್ ಫೋರ್ಟಿ ಡಿವೈಡೆಡ್ ಬೈ ಟೂ ಮಾಡಿದಾಗ ಎಷ್ಟು ಬರುತ್ತೆ ಫೋರ್ ಟ್ವೆಂಟಿ ಬರುತ್ತೆ ಸೊ ಸಿಂಪಲ್ ಇಂಟ್ರೆಸ್ಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಫೋರ್ ಟ್ವೆಂಟಿ ಆಗುತ್ತೆ ಸೊ ನೋಡಿರಿ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಸಿಕ್ತು ಎಷ್ಟಿದೆ ಫೋರ್ ಟ್ವೆಂಟಿ ಇದೆ ಸೊ ನೀವೇನು ಕಂಡು ಹಿಡಬೇಕು ಪ್ರಿನ್ಸಿಪಲ್ನ ಕಂಡುಹಿಡಬೇಕು ಇಕ್ವೇಷನಲ್ಲಿ ಹಾಕಿರಿ ಎಸ್ ಐ ಇಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಎಸ್ ಐ ಎಷ್ಟಿದೆ ಇಲ್ಲಿ ಫೋರ್ ಟ್ವೆಂಟಿ ಪಿ ಗೊತ್ತಿಲ್ಲ ಕಂಡು ಹಿಡಿಯಬೇಕು ಟಿ ಹೇಳಿದ್ದಾರೆ ಎಷ್ಟು ವರ್ಷ ಮೂರು ವರ್ಷ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿದ್ದಾರೆ ಏಯ್ಟ್ ಪರ್ಸೆಂಟ್ ಅಂತ ಹೇಳಿದ್ದಾರೆ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ನೋಡಿರಿ ಪಿ ಇಸ್ ಈಕ್ವಲ್ ಟು ಫೋರ್ ಟ್ವೆಂಟಿ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ತ್ರೀ ಇಂಟು ಏಟ್ ಸೊ ಇಲ್ಲಿ ನೋಡಿರಿ ಮೂರು ಒಂದಲೇ ಮೂರು ಒಂದಲೇ ಒಂದು ಉಳಿಯಿತು ಹನ್ನೆರಡು ಆಯಿತು ಮೂರು ನಾಲ್ಕುಲೇ ಹನ್ನೆರಡು ಸೊನ್ನೆ ಬರುತ್ತೆ ಎರಡು ನಾಲ್ಕಲೆ ಎರಡು ಎಪ್ಪತ್ತಲೇ ನಾಲ್ಕು ಒಂದಲೆ ನಾಲ್ಕು ಇಪ್ಪತ್ತೈದಲೆ ಸೊ ಸೆವೆಂಟಿ ಇಂಟು ಟ್ವೆಂಟಿ ಫೈವ್ ಮಾಡಿದಾಗ ಎಷ್ಟು ಬರುತ್ತೆ ನೋಡಿರಿ ಟ್ವೆಂಟಿ ಫೈ ಇಂಟು ಸೆವೆಂಟಿ ಮಾಡಿರಿ ಈ ಸೊಣ್ಣೆ ಇಲ್ಲೇ ಇಡ್ತೀವಿ ಏಳೈದಲೇ ಮೂವತ್ತೈದು ಕೈಲ ಬಂತು ಮೂರು ಏಳೆರಳೆ ಹದಿನಾಲ್ಕು ಪ್ಲಸ್ ಮೂರು ಹದಿನೇಳು ಹದಿನೇಳು ನೂರ ಐವತ್ತು ರೂಪಾಯಿ ಬರುತ್ತೆ ಸೊ ಅವರು ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಎಷ್ಟು ದುಡ್ಡು ಇಟ್ಟಿರ್ತಾರಪ್ಪ ಅಂದರೆ ಹದಿನೇಳು ನೂರ ಐವತ್ತು ರೂಪಾಯಿ ಇಟ್ಟಿರ್ತಾರೆ ಸೊ ಈ ಕ್ವಶನಿಗೆ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇಫ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಸಮ್ ಆಫ್ ಮನಿ

ಎಷ್ಟು ಬರುತ್ತಪ್ಪ ಅಂದರೆ ಐವತ್ತು ಬರುತ್ತೆ ಅದೇ ನೀವು ಕಂಪೌಂಡ್ ಇಂಟ್ರೆಸ್ಟಲ್ಲಿ ಫೈವ್ ಪರ್ಸೆಂಟ್ ಇಟ್ಟು ಎರಡು ಇಟ್ಟರೆ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ನಾನು ಆಗಲೇ ಹೇಳಿದ್ದೆ ಏನಂದರೆ ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಫಸ್ಟ್ ವರ್ಷ ಎಷ್ಟಿರುತ್ತೆ ಫೈವ್ ಪರ್ಸೆಂಟ್ ಇರುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಮೊದಲೇ ವರ್ಷವೂ ಫೈವ್ ಪರ್ಸೆಂಟ್ ಇರುತ್ತೆ ಸಿಂಪಲ್ ಇಂಟ್ರೆಸ್ಟ್ ಎರಡನೇ ವರ್ಷ ಕೂಡ ಏನಿರುತ್ತೆ ಅಂದರೆ ಫೈವ್ ಪರ್ಸೆಂಟೇ ಇರುತ್ತೆ ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ ಅಂದರೆ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಆಗುತ್ತೆ ಅಂದರೆ ಫೈವ್ ಪಾಯಿಂಟ್ ಟು ಫೈವ್ ಆಗುತ್ತೆ ಸೊ ನೋಡಿರಿ ಎರಡು ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಯಿತು ಟೆನ್ ಪರ್ಸೆಂಟ್ ಆಯಿತು ಕಾಂಪೌಂಡ್ ಇಂಟ್ರೆಸ್ಟ್ ಟೆನ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಆಯಿತು ನಿಮಗೆ ಕ್ವೆಶನಲ್ಲಿ ಏನು ಕೊಟ್ಟಿದ್ರೆ ಅಂದರೆ ಟೆನ್ ಪರ್ಸೆಂಟ್ ಈಕ್ವಲ್ ಟು ಫಿಫ್ಟಿ ಆದರೆ ಟೆನ್ ಪಾಯಿಂಟ್ ಟು ಫೈ ಎಷ್ಟು ಅಂತ ಸೊ ಕ್ರಾಸ್ ವೆರಿಫ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಟೆನ್ ಈಸ್ ಇಕ್ವಲ್ ಟು ಫಿಫ್ಟಿ ಆದರೆ ಟೆನ್ ಪಾಯಿಂಟ್ ಟು ಫೈ ಈಕ್ವಲ್ ಟು ಎಷ್ಟು ಟು ಅಂತ

ಸೊ ಆಪ್ಷನ್ ನಂಬರ್ ಆಗುತ್ತೆ ನೀವು ಟ್ರೆಡಿಷನಲ್ ಮೆಥಡಲ್ಲಿ ಮಾಡೋಕ್ಕೋದ್ರೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ ಸೊ ಈ ಮೆಥಡಲ್ಲಿ ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ ಫಿಫ್ಟಿ ಒನ್ ಪಾಯಿಂಟ್ ಟು ಫೈವ್ ಬರುತ್ತೆ ಅದೇ ಥರನಾಗಿ ನೆಕ್ಸ್ಟ್ ಕ್ವಶನ್ ನೋಡಿರಿ ಏನಿದೆ ಅಂತ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಟ್ವೆಲ್ ಹಂಡ್ರೆಡ್ ರುಪೀಸ್ ಫಾರ್ ಒನ್ ಇಯರ್ ಅಟ್ ಟೆನ್ ಪರ್ಸೆಂಟ್ ಪರ್ ಆ್ಯನ ರಿನಾಕ್ಟ್ ಹಾಫ್ ಇಯರ್ಲಿ ಈಸ್ ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲೇನು ಕೇಳಿದ್ದಾರೆ ಹನ್ನೆರಡು ನೂರು ರೂಪಾಯಿಗೆ ಟೆನ್ ಪರ್ಸೆಂಟ್ ಬಡ್ಡಿ ದರಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಮತ್ತು ಕಂಪೌಂಡ್ ಇಂಟ್ರೆಸ್ಟ್ ಇಂಟ್ರೆಸ್ಟೆಡ್ ಕಂಪೌಂಡೆಡ್ ಹಾಫ್ ಇಯರ್ಲಿ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಸೊ ನಾವೇನು ಮಾಡೋಣ ಫಸ್ಟು ಕಂಪೌಂಡ್ ಇಂಟ್ರೆಸ್ಟ್ನ ಕಂಡು ಇಟ್ಕೊಂಡ್ಬಿಡೋಣ ಸಿ ಐಸಿಕೊಲ್ ಟು ಟ್ವೆಲ್ವ್ ಹಂಡ್ರೆಡ್ ಇಂಟು ಒನ್ ಪ್ಲಸ್ ಆರ್ ಎಷ್ಟಿದೆ ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಹಾಫ್ ಇಯರ್ ಇರೋದ್ರಿಂದ ಇಂಟು ಟೂ ಆಗುತ್ತೆ ಹೋಲ್ ರೆಸ್ಟು ಟೂ ಇಂಟು ಒನ್ ಆಗುತ್ತೆ ಮೈನಸ್ ಒನ್ ಸೊ ನೋಡಿರಿ ಟ್ವೆಲ್ವ್ ಹಂಡ್ರೆಡ್ ಇಲ್ಲಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಒನ್ ಪ್ಲಸ್ ಟೆನ್ ಡಿವೈಡೆಡ್ ಬೈ ಎಷ್ಟು ಒನ್ ಡಿವೈಡೆಡ್ ಬೈ ಎಷ್ಟು ಉಳಿಯುತ್ತೆ ಟ್ವೆಂಟಿ ಉಳಿಯುತ್ತೆ ಹೋಲ್ ಸ್ಕ್ವೇರ್ ಮೈನಸ್ ಒನ್ ಆಗುತ್ತೆ ಸೊ ನೋಡಿರಿ ಇಲ್ಲಿ ಡಿನಾಮಿನೇಟ್ರಲ್ಲಿ ನಿಮಗೆ ಒನ್ ಇದೆ ಅಲ್ಲಿ ಟ್ವೆಂಟಿ ಇದೆ ಸೊ ಎಲ್ ಸಿ ಎಮ್ ತೊಗೊಂಡಾಗ ಎಷ್ಟಾಗುತ್ತೆ ಟ್ವೆಂಟಿ ಆಗುತ್ತೆ ಸೊ ಇಲ್ಲಿ ಇಪ್ಪತ್ತು ಬರುತ್ತೆ ಪ್ಲಸ್ ಒನ್ ಆಗುತ್ತೆ ಇಪ್ಪತ್ತೊಂದು ಇಪ್ಪತ್ತು ಡಿವೈಡೆಡ್ ಬೈ ಇಪ್ಪತ್ತೊಂದು ಹೋಲ್ ಸ್ಕ್ವೇರ್ ಮೈನಸ್ ಒನ್ ಆಗುತ್ತೆ ಸೊ ನೋಡಿರಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ಟ್ವೆಲ್ವ್ ಹಂಡ್ರೆಡ್ ಟ್ವೆಂಟಿ ಒನ್ ಸ್ಕ್ವೇರ್ ಎಷ್ಟಾಗುತ್ತೆ ಫೋರ್ ಫೋರ್ಟಿ ಒನ್ ಆಗುತ್ತೆ ಟ್ವೆಂಟಿ ಸ್ಕ್ವೇರ್ ಎಷ್ಟಾಗುತ್ತೆ ಫೋರ್ ಹಂಡ್ರೆಡ್ ಆಗುತ್ತೆ ಮೈನಸ್ ಒನ್ ಆಗುತ್ತೆ ಸೊ ಇಲ್ಲಿ ಕೂಡ ಎಲ್ ಸಿ ಎಮ್ ಏನಾಗುತ್ತೆ ಅಂದರೆ ಟ್ವೆಲ್ ಹಂಡ್ರೆಡ್ ಡಿವೈಡೆಡ್ ಬೈ ಫೋರ್ ಹಂಡ್ರೆಡ್ ಫೋರ್ ಫೋರ್ಟಿ ಒನ್ ಮೈನಸ್ ಫೋರ್ ಹಂಡ್ರೆಡ್ ಆಗುತ್ತೆ ಸೊ ನೋಡಿರಿ ನಾಲ್ಕುನೂರು ಒಂದಲೇ ನಾಲ್ಕುನೂರು ಮೂರಲೇ ನಿಮ್ಗೆ ಎಷ್ಟು ಉಳಿಯುತ್ತಪ್ಪ ಅಂದರೆ ನಾಲ್ಕುನೂರು ನಲ್ವತ್ತೊಂದರಲ್ಲಿ ನಾಲ್ಕುನೂರು ಕಳೆದ್ರೆ ಎಷ್ಟು ಉಳಿಯುತ್ತೆ ನಲ್ವತ್ತೊಂದು ರೂಪಾಯಿ ಉಳಿಯುತ್ತೆ ಸೊ ನಲ್ವತ್ತೊಂದು ಇಂಟು ಮೂರಾಯಿತು ಸೊ ನಲವತ್ತೆಂಟು ಇಂಟು ಮೂರು ಮಾಡಿದಾಗ ಎಷ್ಟಾಗುತ್ತೆ ನೂರು ಆಗುತ್ತೆ ಸೊ ಇದೇನಂದರೆ ನೂರಿಪ್ಪತ್ತ್ಮೂರು ಕಾಂಪೌಂಡ್ ಇಂಟ್ರೆಸ್ಟಲ್ಲಿ ಎಷ್ಟಾಗುತ್ತೆ ಅಂದರೆ ನಿಮ್ಗೆ ಹಾಫ್ ಇಯರ್ಲಿ ಮಾಡಿದಾಗ ನೂರು ಆಗುತ್ತೆ ಅದೇ ಸಿಂಪಲ್ ಇಂಟ್ರೆಸ್ಟಲ್ಲಿ ಮಾಡಿರಿ ಸಿಂಪಲ್ ಇಂಟ್ರೆಸ್ಟ್ ಪಿ ಟಿ ಆರ್ ಪಿ ಏನಿದೆ ಹನ್ನೆರಡು ನೂರು ಟಿ ಎಷ್ಟು ಒಂದು ವರ್ಷ ಆರ್ ಎಷ್ಟು ಹತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಸೊ ನೋಡಿರಿ ಈ ಎರಡು ಸೊನ್ನೆ ಈ ವೆರಡು ಸಣ್ಣ ಕ್ಯಾನ್ಸಲ್ ಆಗುತ್ತೆ ಒಂದು ವರ್ಷಕ್ಕೆ ಎಷ್ಟಾಗುತ್ತಪ್ಪ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ನೂರು ಇಪ್ಪತ್ತು ರೂಪಾಯಿ ಆಗುತ್ತೆ ಸೊ ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗಿತ್ತು ನೂರ ಇಪ್ಪತ್ತ್ಮೂರು ರೂಪಾಯಿ ಆಗಿತ್ತು ಸಿಂಪಲ್ ಇಂಟ್ರೆಸ್ಟ್ ನೂರ ಇಪ್ಪತ್ತಾಗಿದೆ ಸೊ ಡಿಫ್ರೆನ್ಸ್ ಎಷ್ಟಾಗುತ್ತೆ ಮೂರು ರೂಪಾಯಿ ಆಗುತ್ತೆ ನೂರಿಪ್ಪತ್ತ್ಮೂರಲ್ಲಿ ನೀವು ನೂರು ರೂಪಾಯಿ ಕಳ ನೂರಿಪ್ಪತ್ತು ಕಳೆದ ನೂರ ಇಪ್ಪತ್ತ್ಮೂರಲ್ಲಿ ನೀವು ನೂರಿತ್ತು ಕಳೆದ್ರೆ ಎಷ್ಟಾಗುತ್ತೆ ಮೂರು ರೂಪಾಯಿ ಬರುತ್ತೆ ಹಾಗಾಗಿ ಡಿಫ್ರೆನ್ಸ್ ಅಂದರೆ ಮೂರು ರೂಪಾಯಿ ಇರುತ್ತೆ ಸೊ ಟೆಂತ್ ಕ್ವಶನ್ ಏನಿದೆ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸರ್ಟನ್ ಅಮೌಂಟ್ ಈಸ್ ಫಿಫ್ಟೀನ್ ತೌಸಂಡ್ ಫಾರ್ ಟೂ ಇಯರ್ಸ್ ಈಸ್ ನೈಂಟಿ ಸಿಕ್ಸ್ ರುಪೀಸ್ ವಾಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆನ್ ಸೊ ಇಲ್ಲೇನೆಂದರೆ ಒಂದು ಅಮೌಂಟ್ ಫಿಫ್ಟೀನ್ ತೌಸಂಡನ್ನ ಕಾಂಪೌಂಡು ಮತ್ತು ಸಿಂಪಲ್ ಇಂಟ್ರೆಸ್ಟ್ ಬಿಟ್ಟಾಗ ಆ ಬಡ್ಡಿ ದರದ್ದು ಬಡ್ಡಿ ಬಂದಾಗ ಎಷ್ಟು ಡಿಫ್ರೆನ್ಸ್ ಬರುತ್ತಪ್ಪ ಅಂದರೆ ಸಿಂಪಲ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟು ತೊಂಬತ್ತಾರು ರೂಪಾಯಿ ಬರುತ್ತೆ ಹಾಗಾದರೆ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಬಡ್ಡಿ ದರ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಕಾಂಪೌಂಡ್ ಇಂಟ್ರೆಸ್ಟು ಮತ್ತು ಸಿಂಪಲ್ ಇಂಟ್ರೆಸ್ಟ್ದು ಬಡ್ಡಿ ಎಷ್ಟಿದೆಯಪ್ಪ ಎರಡು ವರ್ಷಕ್ಕೆ ಡಿಫ್ರೆನ್ಸು ತೊಂಬತ್ತಾರು ರೂಪಾಯಿ ಇದೆ ಸೊ ನಾವು ಇದನ್ನು ಟ್ರೆಡಿಷ್ನಲ್ ಮೆಥಡ್ ಅಂದರೆ ಕನ್ವೆನ್ಷನಲ್ ಮೆಥಡಲ್ಲಿ ಮಾಡೋಕ್ಕೋದ್ರೆ ತುಂಬ ಲೆಂದಿಯಾಗಿದೆ ಮತ್ತು ಟೈಮ್ ಕನ್ಸಮ್ಷನ್ ಕೂಡ ಇದೆ ನಾವು ಶಾರ್ಟ್ ಕಿಟ್ ಶಾರ್ಟ್ ಟ್ರಿಕ್ಕಲ್ಲಿ ಮಾಡೋಣ ಸೊ ನೋಡ್ರಿ ನೈಂಟಿ ಸಿಕ್ಸ್ ಡಿವೈಡೆಡ್ ಬೈ ಫಿಫ್ಟೀನ್ ತೌಸಂಡ್ ಮಾಡೋಣ ಈ ನೈಂಟಿ ಸಿಕ್ಸ್ ಏನಾಗಿದೆ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪೌಂಡ್ ಇಂಟ್ರೆಸ್ಟ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಅದೇ ಥರನೇ ಫಿಫ್ಟೀನ್ ತೌಸಂಡ್ ಏನಿದೆ ಪ್ರಿನ್ಸಿಪಲ್ ಇದೆ ಸೊ ಇವಾಗ ನೋಡ್ರಿ ಮೂರೆರಡು ಮೂರು ಮೂರಲೆ ಮೂರೆರಡಲೆ ಮೂರೈದಲೇ ಹದಿನೈದು ಅದೇ ಥರನಾಗಿ ಐದು ಒಂದಲೇ ಐದಾರಲೆ ಸೊ ಎರಡು ಐದರಿಂದ ಡಿವೈಡ್ ಆಗೋಲ್ಲ ಅದಕ್ಕೆ ಒಂದು ಡಾಟ್ ಕೊಟ್ಟೆ ಇಪ್ಪತ್ತಾಯಿತು ಐದು ನಾಲ್ಕಲೇ ಇಪ್ಪತ್ತು ಸೊ ಈಗ ಏನು ಉಳಿತು ನಮಗೆ ಸಿಕ್ಸ್ ಪಾಯಿಂಟ್ ಫೋರ್ ಡಿವೈಡೆಡ್ ಬೈ ತೌಸಂಡ್ ಉಳಿತು ಸೊ ನಾನೇನು ಮಾಡ್ತೀನಿ ಅಂದರೆ ಹಂಡ್ರೆಡಿಗೆ ಕನ್ವರ್ಟ್ ಮಾಡ್ಕೋತೀನಿ ಅವಾಗೇನಾಗುತ್ತೆ ಪಾಯಿಂಟ್ ಸಿಕ್ಸ್ ಫೋರ್ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಸೊ ನಮಗೆ ಬಡ್ಡಿ ದರದ ಡಿಫ್ರೆನ್ಸ್ ಎಷ್ಟು ಬರಬೇಕಪ್ಪ ಅಂದರೆ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟೇಜ್ ಬರಬೇಕು ಸೊ ನೋಡಿರಿ ಆಪ್ಷನನ್ನು ಥ್ರೂ ವೆರಿಫಿಕೇಷನ್ ಮಾಡೋಣ ಫಸ್ಟ್ ಆಪ್ಷನ್ ಏನಿದೆ ಫಸ್ಟ್ ಆಪ್ಷನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏಟ್ ಪರ್ಸೆಂಟ್ ಇದೆ ಸೊ ಇಲ್ಲಿ ಇಲ್ಲೇನು ಮಾಡ್ತೀನಪ್ಪ ಅಂದರೆ ನಾನು ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ದು ಡಿಫ್ರೆನ್ಸ್ ತೊಗೊತೀನಿ ಕಾಂ ಫಸ್ಟು ಸಿಂಪಲ್ ಇಂಟ್ರೆಸ್ಟ್ ಮಾಡೋಣ ಆಮೇಲೆ ಕಾಂಪೌಂಡ್ ಇಂಟ್ರೆಸ್ಟ್ ಮಾಡೋಣ ಸಿಂಪಲ್ ಇಂಟ್ರೆಸ್ಟು ಫಸ್ಟೇ ವರ್ಷಕ್ಕೆ ಎಷ್ಟಿರುತ್ತೆ ಎಂಟು ಪರ್ಸೆಂಟ್ ಇರುತ್ತೆ ಕಾಂಪೌಂಡ್ ಇಂಟ್ರೆಸ್ಟ್ ಕೂಡ ಎಂಟು ಎಂಟೇ ಇರುತ್ತೆ ಸಿಂಪಲ್ ಇಂಟ್ರೆಸ್ಟು ಸೆಕೆಂಡ್ ವರ್ಷಕ್ಕೆ ಎಷ್ಟಿರುತ್ತೆ ಎಂಟೇ ಇರುತ್ತೆ ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಆಗುತ್ತೆ ಅಂದರೆ ಏಟ್ ಇಂಟ್ರೆಸ್ಟ್ ಮೇಲೂ ಏಟ್ ಆಗುತ್ತೆ ಸೊ ಎಂಟೆಂಟ್ಲೇ ಅರವತ್ನಾಲ್ಕು ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತೆ ಅಂದರೆ ಸಿಕ್ಸ್ಟಿ ಫೋರ್ ಬೈ ಹಂಡ್ರೆಡ್ ಮಾಡಿದಾಗ ಪಾಯಿಂಟ್ ಸಿಕ್ಸ್ ಫೋರ್ ಆಗುತ್ತೆ ಈ ಪಾಯಿಂಟ್ ಸಿಕ್ಸ್ ಫೋರ್ ಇದಕ್ಕೆ ಆ್ಯಡ್ ಆಗುತ್ತೆ ಹಾಗಾದರೆ ಎಷ್ಟಾಗುತ್ತಪ್ಪ ಏಟ್ ಪಾಯಿಂಟ್ ಸಿಕ್ಸ್ ಫೋರ್ ಆಗುತ್ತೆ ಸೊ ಟೋಟಲ್ ಇಂಟ್ರೆಸ್ಟ್ ಎರಡು ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟಲ್ಲಿ ಎಷ್ಟಾಗುತ್ತೆ ಅಂದರೆ ಸಿಕ್ಸ್ಟೀನ್ ಆಗುತ್ತೆ ಅದೇ ಕಾಂಪೌಂಡ್ ಇಷ್ಟ ಇಂಟ್ರೆಸ್ಟಲ್ಲಿ ಸಿಕ್ಸ್ಟೀನ್ ಪಾಯಿಂಟ್ ಏಯ್ಟ್ ಫೋರ್ ಆಗುತ್ತೆ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಫೋರ್ ಆಗುತ್ತೆ ಸೊ ನೋಡಿರಿ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಫೋರಲ್ಲಿ ಸಿಕ್ಸ್ಟೀನ್ ಮೈನಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟೇಜ್ ಬರುತ್ತೆ ಸೊ ನಮಗೆ ಇಕ್ವೇಷನಲ್ಲಿ ಏನು ಬಂದಿತ್ತು ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟೇಜ್ ಬಂದಿತ್ತು ಹಾಗಾಗಿ ಆಪ್ಷನ್ ಯಾವುದಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಬಿ ಮತ್ತು ಸಿ ಆಗೋಲ್ಲ ನೀವು ಬಿ ಮತ್ತು ಸಿ ಮಾಡಿದಾಗ ನೋಡಿರಿ ಬಿ ಮಾಡಿದಾಗ ಬಿ ಫಸ್ಟ್ ಟೆನ್ ಇರುತ್ತೆ ಇಲ್ಲಿ ಕೂಡ ಟೆನ್ ಇರುತ್ತೆ ಸೆಕೆಂಡ್ ಇಯರ್ ಟೆನ್ ಆಗುತ್ತೆ ಸೊ ಹತ್ತು ಟೆನ್ ಪರ್ಸೆಂಟ್ ಆಫ್ ಟೆನ್ ಅಂದರೆ ಒನ್ ಆಗುತ್ತೆ ಹಾಗಾಗಿ ಲೆವೆನ್ ಪರ್ಸೆಂಟ್ ಆಗುತ್ತೆ ಇದೆಷ್ಟಾಗತ್ತಪ್ಪ ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಅದು ಟ್ವೆಂಟಿ ಒನ್ ಆಗುತ್ತೆ ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಅಂದರೆ ನಿಮಗೆ ಒನ್ ಪರ್ಸೆಂಟ್ ಬರುತ್ತೆ ಹಾಗಾಗಿ ಈ ಆಪ್ಷನ್ ಕೂಡ ಆಗಲ್ಲ ಈ ಆಪ್ಷನ್ ಆಗಲ್ಲ ಕೆನಾಟ್ ಬಿ ಡಿಟರ್ಮೈಂಡ್ ಆಗಲ್ಲ ಯಾವ ಆಪ್ಷನ್ ಆಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಆನ್ಸರ್ ಏಟ್ ಪರ್ಸೆಂಟ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ದ ಕಂಪೌಂಡ್ ಇಂಟ್ರೆಸ್ಟ್ ಆನ್ ಸರ್ಟನ್ ಸಮ್ ಫಾರ್ ಟೂ ಇಯರ್ಸ್ ಈಸ್ ಅಟ್ ಎ ಟೆನ್ ಪರ್ಸೆಂಟ್ ಪರ್ ಆನಾಮ್ ಈಸ್ ಫೈವ್ ಟ್ವೆಂಟಿ ಫೈವ್

ಇಲ್ಲಿ ಎರಡು ಇಕ್ವೇಷನ್ ಇದೆ ಫಸ್ಟು ಕಾಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಎಷ್ಟು ಐದುನೂರ ಇಪ್ಪತ್ತೈದು ಸೊ ಇಲ್ಲೇನು ಕಂಡುಹಿಡಿಬೇಕು ನೀವು ಇಲ್ಲಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಆಮೇಲೆ ಏನು ಕೊಟ್ಟಿದ್ದಾರೆ ಟೈಮ್ ಕೊಟ್ಟಿದ್ದಾರೆ ಎಷ್ಟು ವರ್ಷ ಎರಡು ವರ್ಷ ಸೊ ನೀವು ಇಲ್ಲೇನು ಕಂಡು ಹಿಡಬೇಕಂದ್ರೆ ಪ್ರಿನ್ಸಿಪಲ್ನ ಕಂಡುಹಿಡಿಬೇಕು ಸೊ ನೆಕ್ಸ್ಟು ಸಿಂಪಲ್ ಇಂಟ್ರೆಸ್ಟಲ್ಲಿ ಏನಂದರೆ ನಿಮಗಿಲ್ಲಿ ಪ್ರಿನ್ಸಿಪಲ್ ಗೊತ್ತಿರುತ್ತೆ ಆಮೇಲೆ ರೇಟ್ ಗೊತ್ತಿರುತ್ತೆ ಆಮೇಲೆ ಟೈಮ್ ಗೊತ್ತಿರುತ್ತೆ ಸೊ ನೀವೇನು ಕಂಡುಹಿಡಬೇಕಪ್ಪ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಅಂತ ಕಂಡುಹಿಡಬೇಕು ಸೊ ಈ ಪ್ರಿನ್ಸಿಪಲ್ನ ನಾವು ಇಲ್ಲಿ ಕಂಡಿಡ್ಕೋತೀವಿ ರೇಟ್ ಇಲ್ಲಿ ಏನಾಗುತ್ತೆ ಅಂದರೆ ಫೈವ್ ಪರ್ಸೆಂಟ್ ಆಗುತ್ತೆ ಟೈಮ್ ಇಲ್ಲಿ ಎರಡು ಟೂ ಇಂಟು ಟು ಫೋರ್ ಪರ್ಸೆಂಟ್ ಆಗುತ್ತೆ ಸಾರಿ ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಸೊ ನೋಡಿರಿ ಫಸ್ಟು ನಾವು ಪ್ರಿನ್ಸಿಪಲ್ನ ಕಂಡು ಇಟ್ಕೊಂಬಿಡಣ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾಗ ಗೊತ್ತಿದೆ ಸಿ ಐ ಇಸ್ ಈಕ್ವಲ್ ಟು ಪಿ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಹೋಲ್ ರೆಸ್ ಟು ಟಿ ಮೈನಸ್ ಒನ್ ಹೋಲ್ ಬ್ರಕೆಟ್ ಆಗುತ್ತೆ ಸೊ ಸಿ ಐ ಎಷ್ಟಿದೆ ಫೈವ್ ಟ್ವೆಂಟಿ ಫೈವ್ ಇದೆ ಇಲ್ಲಿ ನೋಡ್ರಿ ಪಿ ಕಂಡು ಹಿಡಿಬೇಕು ಒನ್ ಪ್ಲಸ್ ಆರ್ ಎಷ್ಟಿದೆ ಟೆನ್ ಪರ್ಸೆಂಟ್ ಇದೆ ಡಿವೈಡೆಡ್ ಬೈ ಹಂಡ್ರೆಡ್ ಹೋಲ್ ಸ್ಕ್ವೇರ್ ಎಷ್ಟು ವರ್ಷಕ್ಕೆ ಹೇಳಿದ್ದಾರೆ ಅವರು ಎರಡು ವರ್ಷಕ್ಕಾಗಿ ಹೇಳಿದ್ದಾರೆ ಹಾಗಾಗಿ ಆಗುತ್ತೆ ಮೈನಸ್ ಒನ್ ಆಗುತ್ತೆ ಸೊ ನೋಡ್ರಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಇಲ್ಲೇನು ಉಳಿಯುತ್ತಪ್ಪ ಅಂದರೆ ಒನ್ ಬೈ ಟೆನ್ ಉಳಿಯುತ್ತೆ ಇಲ್ಲಿ ನಿಮಗೆ ಒಂದಿದೆ ಇಲ್ಲಿ ಟೆನ್ ಇದೆ ಹಾಗಾಗಿ ಡಿನಾಮಿಟ್ರಿ ನಾವು ಎಲ್ ಸಿ ಎಮ್ ತೊಗೊಂಡಾಗ ಕೆಳಗಡೆ ಟೆನ್ ಬರುತ್ತೆ ಸೊ ಇಲ್ಲಿ ಹತ್ತು ಬರುತ್ತೆ ಪ್ಲಸ್ ಒನ್ ಆಗುತ್ತೆ ಲೆವೆನ್ ಸ್ಕ್ವೇರ್ ಸೊ ಇಲ್ಲಿ ಎಷ್ಟು ನಿಮಗೆ ಪ್ರಿನ್ಸಿಪಲ್ ಇದೆ ಪಿ ಇದೆ ಮೈನಸ್ ಒನ್ ಸೊ ನೋಡಿರಿ ಇದನ್ನು ಎಕ್ಸ್ಪಾಂಡ್ ಮಾಡಿರಿ ಪಿ ಇಂಟು ಲೆವೆನ್ ಸ್ಕ್ವೇರ್ ಎಷ್ಟಾಗುತ್ತೆ ಒನ್ ಟ್ವೆಂಟಿ ಒನ್ ಟೆನ್ ಸ್ಕ್ವೇರ್ ಎಷ್ಟಾಗುತ್ತೆ ಹಂಡ್ರೆಡ್ ಆಗುತ್ತೆ ಮೈನಸ್ ಒನ್ ಆಗುತ್ತೆ ಸೊ ಇಲ್ಲಿ ಕೂಡ ನೋಡಿರಿ ಇಲ್ಲಿ ಡಿನಾಮಿನೇಟ್ರಲ್ಲಿ ಹಂಡ್ರೆಡ್ ಇದೆ ಇಲ್ಲಿ ಒನ್ ಇದೆ ಸೊ ಇಲ್ಲಿ ಕೂಡ ನೀವು ಎಲ್ ಸಿ ಎಮ್ ತಗೊಂಡಾಗ ಏನಾಗುತ್ತೆ ಅಂದರೆ ಹಂಡ್ರೆಡ್ ಈ ಕಡೆ ಒನ್ ಟ್ವೆಂಟಿ ಒನ್ ಬರುತ್ತೆ ಇಲ್ಲಿ ಮೈನಸ್ ಹಂಡ್ರೆಡ್ ಆಗುತ್ತೆ ಸೊ ಎಷ್ಟು ಉಳಿಯುತ್ತಪ್ಪ ಅಂದರೆ ನಿಮಗೆ ಟ್ವೆಂಟಿ ಒನ್ ಬೈ ಹಂಡ್ರೆಡ್ ಇಸ್ ಈಕ್ವಲ್ ಟು ಆಗುತ್ತೆ ಅಂದರೆ ಟ್ವೆಂಟಿ ಒನ್ ಪಿ ಡಿವೈಡೆಡ್ ಬೈ ಹಂಡ್ರೆಡ್ ಈಕ್ವಲ್ ಟು ಫೈವ್ ಟ್ವೆಂಟಿ ಫೈ ಆಗುತ್ತೆ ಹಾಗಾದರೆ ಪಿ ಈಕ್ವಲ್ ಟು ಎಷ್ಟು ಅಂತ ಕಂಡುಹಿಡಬೇಕು ನೋಡಿರಿ ಟ್ವೆಂಟಿ ಒನ್ ಪಿ ಡಿವೈಡೆಡ್ ಬೈ ಹಂಡ್ರೆಡ್ ಈಕ್ವಲ್ ಟು ಫೈವ್ ಟ್ವೆಂಟಿ ಫೈ ಆದರೆ ಪಿ ಇಸ್ ಈಕ್ವಲ್ ಟು ಏನಾಗುತ್ತೆ ಫೈವ್ ಟ್ವೆಂಟಿ ಫೈವ್ ಇನ್ ಟು ಹಂಡ್ರೆಡ್ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಆಗುತ್ತೆ ಇಪ್ಪತ್ತೊಂದು ಒಂದಲೇ ಇಪ್ಪತ್ತೊಂದು ಎರಡಲೇ ಎಷ್ಟಾಯಿತು ನಲ್ವತ್ನಾಲ್ಕು ಆಯಿತು ಇಪ್ಪತ್ತೊಂದು ಎರಡಲೇ ನಲ್ವತ್ನಾಲ್ಕು ಆಯಿತು ಎಷ್ಟು ಉಳಿಯಾಯಿತು ಐವತ್ತೆರಡರಲ್ಲಿ ನಲ್ವತ್ತೆರಡು ಕಳೆದ್ರೆ ಹತ್ತು ಉಳಿಯತ್ತೆ ಸೊ ಒನ್ ಜೀರೋ ಫೈವ್ ಆಯಿತು ಇಪ್ಪತ್ತೊಂದು ಇಪ್ಪತ್ತೊಂದೈದೇ ನೂರ ಐದು ಸೊ ಎಷ್ಟಾಯಿತು ಇಪ್ಪತ್ತೈದು ಇಂಟು ಹಂಡ್ರೆಡ್ ಮಾಡಿದಾಗ ಪಿ ನಿಮಗೆ ಎರಡೂವರೆ ಸಾವಿರ ಬರುತ್ತೆ ಸೊ ನೋಡಿರಿ ಪ್ರಿನ್ಸಿಪಾಲ್ ಸಿಕ್ ನಮಗೆ ಎಷ್ಟಿದೆ ಎರಡೂವರೆ ಸಾವಿರ ಇದೆ ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಟ್ವೆಂಟಿ ಪರ್ಸೆಂಟ್ ಇದೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅಟ್ ದ ಹಾಫ್ ಅಂದರೆ ಫೈವ್ ಪರ್ಸೆಂಟೇಜ್ ಆಗುತ್ತೆ ಟೈಮ್ ಎಷ್ಟಿದೆ ಫೋರ್ ಇಯರ್ಸ್ ಆಗುತ್ತೆ ಡಬಲ್ ದ ಟೈಮ್ ಸೊ ನೀವೇನು ಕಂಡುಹಿಡಬೇಕು ಸಿಂಪಲ್ ಇಂಟ್ರೆಸ್ಟ್ ಕಂಡು ಸೊ ನೋಡಿರಿ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತಿದೆ ನಿಮಗೆ ಎಸ್ ಐ ಇಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಪ್ರಿನ್ಸಿಪಲ್ ಎಷ್ಟು ಇದೆ ಎರಡೂವರೆ ಸಾವಿರ ಟೈಮ್ ನಾಲ್ಕು ವರ್ಷ ರೇಟ್ ಫೈ ಪರ್ಸೆಂಟೇಜ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ನೋಡಿರಿ ಇವೆರಡು ಸೊನ್ನೆ ಇವೆರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಇಲ್ಲೇನು ಉಳಿಯತ್ತಪ್ಪ ಅಂದರೆ ಇಪ್ಪತ್ತೈದು ನಾಲ್ಕಲ್ಲಿ ನೂರು ನೂರು ಇಂಟು ಐದು ಮಾಡಿದಾಗ ಐನೂರು ಆಗುತ್ತೆ ಸೊ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂದರೆ ಫೈವ್ ಹಂಡ್ರೆಡ್ ಆಗುತ್ತೆ ಸೊ ಇದು ನಾರ್ಮಲ್ ಮೆಥಡ್ ನೀವು ಶಾರ್ಟ್ರಿಕ್ಕಲ್ ಮಾಡ್ಬೇಕಂದ್ರೆ ನೋಡಿರಿ ಇಲ್ಲೇನು ಮಾಡಿದೆ ಡೈ ಡಬಲ್ ದ ಟೈಮ್ ಮತ್ತು ಹಾಫ್ ದ ಪರ್ಸಂಟೇಜ್ ಮಾಡಿದ್ದಾರೆ ಅಂದರೆ ಟೂ ಟೈಮ್ಸ್ ದ ಟೈಮ್ ಮತ್ತು ಹಾಫ್ ದ ಪರ್ಸೆಂಟೇಜ್ ಈಸ್ ನಥಿಂಗ್ ಬಟ್ ಏನಾಗುತ್ತೆ ಸೇಮ್ ಟೈಮ್ ಸೇಮ್ ರೇಟ್ ಆಗುತ್ತೆ ಸೊ ನೀವು ಅವಾಗ ಏನು ಮಾಡ್ಬೇಕಂದ್ರೆ ಟೆನ್ ಪರ್ಸೆಂಟ್ ಪರ್ ಎನಮಿಗೆ ಎಷ್ಟು ಕಾಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ ನೋಡಿರಿ ಕಾಂಪೌಂಡ್ ಇಂಟ್ರೆಸ್ಟು ಫಸ್ಟ್ ಇಯರ್ ಎಷ್ಟಿರುತ್ತೆ ಟೆನ್ ಪರ್ಸೆಂಟ್ ಇರುತ್ತೆ ನೆಕ್ಸ್ಟ್ ಇಯರ್ ಏನಾಗುತ್ತೆ ಟೆನ್ ಪ್ಲಸ್ ಒನ್ ಮಾಡಿದಾಗ ಟೆನ್ ಪ್ಲಸ್ ಒನ್ ಮಾಡಿದಾಗ ಲೆವೆನ್ ಆಗುತ್ತೆ ಲೆವೆನ್ ಪರ್ಸೆಂಟ್ ಆಗುತ್ತೆ ಅದೇ ಸಿಂಪಲ್ ಇಂಟ್ರೆಸ್ಟು ಫಸ್ಟ್ ವರ್ಷನೂ ಟೆನ್ ಇರುತ್ತೆ ಎರಡು ವರ್ಷವೂ ಟೆನ್ ಇರುತ್ತೆ ಸೊ ನೋಡಿರಿ ಎರಡು ವರ್ಷಕ್ಕೆ ಕಾಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಇಪ್ಪತ್ತೊಂದು ಪರ್ಸೆಂಟ್ ಆಗುತ್ತೆ ಸಿಂಪಲ್ ಇಂಟ್ರೆಸ್ಟ್ ಟ್ವೆಂಟಿ ಪರ್ಸೆಂಟ್ ಆಗುತ್ತೆ ಸೊ ನೀವು ಏನು ಕಂಡುಹಿಡಬೇಕಂದ್ರೆ ಟ್ವೆಂಟಿ ಒನ್ ಪರ್ಸೆಂಟಿಗೆ ಕೊಟ್ಟು ಫೈವ್ ಟ್ವೆಂಟಿ ಫೈವ್ ಆದರೆ ಟ್ವೆಂಟಿ ಪರ್ಸೆಂಟಿಗೆ ಕೊಟ್ಟು ಎಷ್ಟು ಅಂತ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಫೈವ್ ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಡಿವೈಡೆಡ್ ಬೈ ಟ್ವೆಂಟಿ ಒನ್ ಇಪ್ಪತ್ತೊಂದು ಒಂದಲೇ ಇಪ್ಪತ್ತೊಂದು ಎರಡಲೇ ನಲವತ್ತೆರಡು ಹತ್ತು ಹತ್ತುಳಿದು ಇಪ್ಪತ್ತೊಂದು ಐದೇ ಇಪ್ಪತ್ತೈದು ಇಂಟು ಇಪ್ಪತ್ತು ಮಾಡಿದ್ರೆ ಐದುನೂರು ಬರುತ್ತೆ ಸೊ ಈ ವೇ ಅಲ್ಲೂ ಮಾಡ್ಬೋದು ಸೊ ನಿಮ್ಗೆ ಉತ್ತರ ಎಷ್ಟು ಬರುತ್ತೆ ಅಂದರೆ ಫೈವ್ ಹಂಡ್ರೆಡ್ ಬರುತ್ತೆ ಈ ಕಾನ್ಸೆಪ್ಟ್ನ ಸ್ವಲ್ಪ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ ಸಿ ಕಂಪೌಂಡ್ ಇಂಟ್ರೆಸ್ಟು ಮತ್ತು ಸಿಂಪಲ್ ಇಂಟ್ರೆಸ್ಟು ಒಂದು ವರ್ಷಕ್ಕೆ ಸೇಮ್ ಪರ್ಸೆಂಟ್ ಇರುತ್ತೆ ನೆಕ್ಸ್ಟ್ ಏನಾಗುತ್ತೆ ಸಿಂಪಲ್ ಇಂಟ್ರೆಸ್ಟ್ ಸೇಮ್ ಇರುತ್ತೆ ಬಟ್ ಕಾಂಪೌಂಡ್ ಇಂಟ್ರೆಸ್ಟು ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಆಗುತ್ತೆ ಈ ಇಂಟ್ರೆಸ್ಟ್ ಕೂಡ ಆಗುತ್ತೆ ಹಾಗಾಗಿ ಇಲ್ಲಿ ಚೇಂಜಸ್ ಆಗುತ್ತೆ ಸೊ ಈ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಂಡ್ರೆ ಭಾಳ ಪ್ರಾಬ್ಲಮ್ಸ್ನ ನೀವು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸೊ ಇದು ಇವತ್ತಿನ ಸೆಷನು ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ ಬೇರೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು